यमुना नदी श्रावण मास तुम्हें हरिता प्रवाह दंडे दाटी हरिता है यमुना देवी हिंदू नम अग अक्न गंड नन गंड आगे समुद्रराज पैस्थिति बरबार नमेंगे रामदेव समुद्रराजन श्रीकंड अद्क सेतुवे को समुद्रराज स्वल्प जगह को जम्मल ಯಾವ್ದಾವ್ದು ಸಟ್ಟ ಪಟ್ಟ ಅವನು ಕಾಜಿನಂತ ರತ್ನ ಹಾಕೊಂಡಿರ್ತೀನಿ ಅಂತ ಇದ್ದಾನ ಕೊಟ್ಟಿಗೆ ರತ್ನ ಅಂತ ಅದಕ್ಕೆ ಸಕ್ಕ ಬಂದಿರ್ತದೆ ಮಂದಿಗೆ ಅಂತದ್ದು ರತ್ನದ ನಿಧಿ ಅವ ಅಂತ ಶ್ರೀಮಂತನಾಗಿರ್ತಕ್ಕಂಥ ಮುತ್ತು ರತ್ನಗಳ ಅಧೀಶ್ವರನಾಗಿರ್ತಕ್ಕಂಥ ಸಮುದ್ರ ರಾಜ ರಾಮದೇವರ ಭಿನ್ನಹವನ್ನ ಮನ್ನಣೆ ಮಾಡಲೇ ಇಲ್ಲ ರಾಮದೇವರಿಗೆ ಸಮುದ್ರ ಕೈಯದೇ ಇದ್ದಾಗ ಒಂಚೂರು ಸಿಟ್ಟು ಬಂದಂಗ ಬಂದಂಗ ಬರ್ಲಿಲ್ರಿ ಬಂದಿದ್ರೆ ಉಳಿತಿದ್ದೇ ಇಲ್ಲದು ಬಂದಂಗ ಬಂದಂಗ ಆದ್ರೆ ಅಟ್ಟರಿಂದೇನೆ ಕಣ್ಣು ಕೆಂಪಾದ ಅಕ್ಷಣವೆ ಆವಾಗ ಗಂಗಾದೇವಿ ಗಾಬರಾಗಿ ಬಂದೆ ಗಾಂಧನನ್ನ ಬೈದು ಕಿಮಿ ಹೆಂಡಿ ಎಲ್ಲಿದ್ದೀರಿ ನೀವು ನಮ್ಮ ತಂದೆ ಆಗಿರ್ತಕ್ಕಂಥ ಅವನಿಗೆ ಕಣ್ಣು ಕೆಂಪಾಗಿದೆ ಅದಾದ ನೀರೆಲ್ಲ ಒಳಗೆ ಹೋಗಿ ಮೀನ ಮೊಸರು ಸಾಯ್ತವ ಜಗತ್ತೆಲ್ಲ ಹಾಳ ಹೋಗ್ತಾ ಇದೆ ಲಘು ಹೋಗಿ ಅವನು ಶರಣಾಗ್ತಾರೆ ಆವಾಗ ಸಮುದ್ರ ರಾಜ ಬಂದು ರಾಮದೇವರಿಗೆ ಪಾದಕ್ಕೆ ಬಿದ್ದು ಕ್ಷಮಾಪಣೆಯನ್ನು ಬೇಡಿಕೊಂಡು ರಕ್ತದ ರಾಶಿ ತಂದೆ ಒಟ್ಟಿದ್ದಾನೆ ಸುರಿದಿದ್ದಾನೆ ಕಾಲ ಮೇಲೆ ವಾದ್ರ ಸ್ವಾಮಿ ಹೇಳ್ತಾ ಇದ್ದಾರೆ ಶುಡಿ ಭವನ್ ನಯನ ಕುಣಿಜಿ ತಂಬುರಿ ಬಾಣೇರಿ ತರಣ ಮಣಿ ಶ್ರೇ ವಾಣೀಶ ಸೂನುವರ ವಾಣಿಷ್ಟು ತೋ ವಿಜಯತೆ ಶುಡಿ ಭವನ್ ನಯನ ಪೂರ ಸಿಟ್ಟಾಗಿಲ್ರಿ ಯಾವುದೋ ಒಂದು ಕಣ್ಣಿನ ಸಂಜೆಯ ಮೂಲೆ ಒಂದು ಭಾಗದೊಳಗೆ ಒಂದು ಸ್ವಲ್ಪ ಕೆಂಪು 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 ಆದಂಗ ಎಷ್ಟು ಚಂದ ಹೇಳ್ತಾರೆ ವಾದ್ರಾಜ ಸ್ವಾಮಿ ಅವರು ಶೋಣಿ ಭವತ್ತ ಶೋಣ ಕೆಂಪ ಶೋಣಿ ಭವನ್ ನಯನ ಕೋಣಿ ಕಣ್ಣಿನ ಮೂಳಿ ಒಂದು ಸಂಧಿ ಶೋಣಿ ಭವನ್ ನಯನ ಕೋಣಿ ಜಿ ತಂಬುನಿಧಿ ಪಾಣಿರಿ ತರಣ ಮಣಿ ಶ್ರೇಣಿ ವೃತಂಗ್ರಿ ವಾಣೀಶ ಸೂನುವರ ವಾಣಿ ಸ್ತುತೋ ವಿಜಯತೆ ಯಮುನಾ ಅಲ್ಲೇ ಇತ್ತು ಗಂಡಂದ ಅದನ್ನು ನೋಡಿದ್ಲು ಭಗವಂತನಿಗೆ ಕ್ಷಮ ಬೇಡಿಕೊಂಡು ಅದಕ್ಕಾಗಿ ನಮಗೆ ಪರಿಸ್ಥಿತಿ ಬರಬಾರದು ಅಂತ ತಿಳ್ಕೊಂಡು ಕೃಷ್ಣ ವಸುದೇವನ ತಲೆ ಮೇಲೆ ಇರ್ತಕ್ಕಂಥ ಬುದ್ಧಿ ಒಳಗೆ ಭಗವಂತ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡತಕ್ಕಂಥ ಭಗವಂತ ಮಗುವಾಗಿ ಕೂಸಾಗಿ ಬುದ್ಧಿ ಒಳಗೆ ಬರ್ಕೊಂಡಿರ್ತಕ್ಕಂಥ ನೋಡಲಾಕ್ಷಣವೇ ಹಾದಿ ಕೊಟ್ಟು ಬಿಟ್ಟಿದ್ದ ಸರಳವಾಗಿ ಹೋದ್ರಿ ತುಂಬರಿತಕ್ಕಂಥ ಯಮುನಾ ನದಿಯೊಳಗೆ ಬಾಣಂತಿ ಕೋರಿ ಹೋಗ್ತದೆ ಬರೀಗಾಗ ಹಂಗೆ ಹೋಗ್ಬಾರ್ದು ಕಾಲು ತಕ್ಕೊಂಡು ಹೋಗ್ಬೇಕು ಅಂತ ಕಾಲು ತೊಲಸು ಕೂಡ್ತಕ್ಕ ಆ ಯಮುನಾ ನೋಡಿದ್ರೆ ನೀರು ನಟ್ಟು ಬಂದ ಮನೆಗೆ ಯಶೋದ ಹರಿದು ಮಲ್ಕೊಂಡಿದ್ಲು ಆ ಯಶೋದ ಹರಿದು ಮಲ್ಕೊಂಡಿದ್ದಾಳೆ ಆಯಾಸನ್ನ ಹಾಕಿ ಮಲ್ಕೊಂಡಾಳೆ ಸೂರ್ಯಿದ್ದ ಅಲ್ಲೇ ಮಲಗಿದ್ದಾಳೆ ಮನೆ ಮಂದಿರ ಅಲ್ಲೇ ಮಲ್ಕೊಂಡದ್ದು ಎಲ್ಲರೂ ಬದುಕಿ ನಿಂತಿ ಕೆಮ್ಮದ ಜಾಕರಿಸಿದ ಒಂದ ಏನು ಇವು ಎಲ್ಲ ಮಂದಿನೂ ಇವತ್ತಿನ ರಾತ್ರಿ ಒಳಗೆ ಆ ಕವಳುಗಾರು ಎಲ್ಲ ಅಲ್ಲೇ ಮಲ್ಕೊಂಡಿದ್ದು ಇಲ್ಲಿ ಬಂದು ಇವರೆಲ್ಲ ಮಲಗಿದ್ದಾರೆ ಯಾವ ಚಾರ್ ಪುರಾಣ ಹಾಕ್ತಾರಪ್ಪ ಎಷ್ಟು ಮಂದಿ ನಿದ್ದಿ ತರಿಸ್ಬೇಕಂತ ಮಲ್ಕೊಂಡಿದ್ದಾರೆ ಆಮೇಲೆ ಬಂದ ಬಂದ ಕೂಸಿನ ಮಲಗಿಸಿದ ಬುಟ್ಟಿ ಮೇಲೆ ತೋಟ ಮಂದಿರತಕ್ಕಂಥ ಭಗವಂತನನ್ನ ಅದು ಮಲಗಿಸಿದ ಆ ಹೆಣ್ಣು ಕೂಸನ್ನು ಹೊಟ್ಟಿತ್ತು ಯಶೋಧನ ಹೊಟ್ಟಿಯಿಂದ ಅನಾಥಾನು ಕರ್ಕೊಂಡ ಮತ್ತು ಬಂದ ಬಂದ ಬಾಗಿಲಿಗೆ ಪಟ 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 ಹಾಕೊಂಡು ತಲೆಗೇನು ಕೀಲಿ ಮುರಿದು ಬಿದ್ದಿತ್ತು ಅದು ಅವ್ರಿಗೆ ಹೋಗ್ತಾರೆ ಹಾಕೊಂಡು ಬಿಡಿತು ಆಮೇಲೆ ಕೂಸಳ್ಳಿ ಕಟ್ಟು ಕೂಸು ಎತ್ತರ ದೊರೆಯೋ ಕೂಸು ಹತ್ತದ ನನ್ನ ವೈದ್ಯ ಹುಟ್ಟಣ ಅಂತ ಧಾವಿಸಿ ಬಂದ ಬರುವುದಾಗ ಹೇಳಿದ್ದೀವಿ ಅಪ್ಪ ಹೆಣ್ಣು ಕೂಸದ ಅನ್ನ ಆರು ಮಂದಿ ಮಕ್ಕಳು ಕೊಂದಿವಿ ಇದು ಒಂದಾದರೂ ಕೂಡ ಮಗುವನ್ನು ಕಳಿಸಿಕೊಡುವುದು ಹೆಣ್ಣವನು ಗಂಡ ಇವನು ಕೊಳ್ತಿತ್ತು ಚೆಚ್ಚಿ ಗಂಡೇನು ಹೆಣ್ಣೇನು ನನಗೆಲ್ಲ ನಾನು ಹೇಳೋ ತಾ ಅಂತ ತಿಳ್ಕೊಂಡಿಟ್ಕೊಂಡ ಕೈಯಲ್ಲಿ ತಗೊಂಡಿದ್ದಾನೆ ತಗೊಂಡ ಕೂಸನ್ ತಗೊಂಡೋಗಿ ಹೊರಗೊಂದು ಕಲ್ಲೋ ಮಾಡಿದ್ದ ಅವನು ಆ ಕಲ್ಲು ಹೋಗಿ ಎಲ್ಲ ಮಕ್ಕಳನ್ನ ಅಪ್ಪಳಿಸಿಕೊಂಡಿದ್ದ ಇದನ್ನು ತಗೊಂಡು ಹೋಗ ಕೈಯ ಕಾಲ ಹಿಡ್ಕೊಂಡು ಗಿಮಿ 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 ತಿರುಗಿಸಿಕೊಂಡು ಕಾಲಿನ ಜಾರಿ ಮ್ಯಾಲೆ ಆಕಾಶಕ್ಕೆ ಹಾರಿ ಬಿಡ್ತಾ ಇದೆ ಕೂಸು ಅಲ್ಲೆ ಅಷ್ಟಭುಜ ಮಹಿಷಿ ಸಾಕ್ಷಾತ್ ಅದ್ಭುತವಾಗಿರ್ತಕ್ಕಂಥ ದೇವಿ ಅವಳು ಮೇಲೆ ಕಾಣಿಸ್ತಾ ಇದ್ದಾರೆ ಅವಾಗ ಆ ದೇವಿ ಹೇಳ್ತಾ ಇದ್ದಾರೆ ಕಂಸ ನನ್ನ ಕೊಡ್ಬೇಕಂತ ಇದೆ ನಿನ್ನ ಮೃತ್ಯು ಸುರಕ್ಷಿತವಾಗಿ ಬರೀತಾ ಇದೆ ಮೂರ್ಖ ನಿನಗೆ ತಪ್ಪಿದ್ದಲ್ಲ ಏನು ಸುತ್ತರೂ ಇಲ್ಲ ಹುಟ್ಟಿದ್ರು ಇಲ್ಲ ಪತ್ತಾನೇ ಇರೋದಿಲ್ಲ ಆದ್ದರಿಂದ ಇಲ್ಲಿ ಮಾತ್ರ ಹಳ್ಳಿ ಊರು
ಎಲ್ಲವನ್ನು ಬಂದಿದ್ದು ರಾತ್ರಿ ಒಳಗೆ 12 ಗಂಟೆಗೆ ಯಶೋಧ ಹಡಿತ ಯಶೋಧ ಹಡಿದು ಏನ್ ಹಡಿದ ಯಶೋಧ ಏನ್ ಹಡಿದು ಹೆಣ್ಣು ಹಡ್ದಾಳೆ ಹೆಣ್ಣ ಬಿಡ ಮನೆ ಹೋಗ್ಬರ್ ಕೊಟ್ಟಿವ್ ನಾವು ರಾತ್ರಿ ಎಲ್ಲ ಮಂದಿ ಹೋಗಿ ಬಿಟ್ಟಿದ್ರು ಮುಂಜಾನೆ ಡಾಕ್ಟ್ರು ನಾವು ಮಾತ್ಕೊಂಡು ನಾವು ಸಕ್ಕರೆ ಹಂಚಿ ಕೊಡೋದು ಬೇರೆ ತಗೊಂಡು ಮನೆ ಮಂದಿಗೆ ಎಲ್ಲ ಯಾಕ್ರಿ ಗಂಡು ಸೋಗ ಹುಟ್ಟಿದ್ರು ಅದೇ ಗ್ರೀನಿಂಗ್ ರಾತ್ರಿ ಹೆಣ್ಣು ಹೇಳಿದ್ರು ಗಂಡು ಸೋಗ ಓಡಿ ಬಂದ್ರು ಯಶೋಧ ಗಂಡು ಹೌದು ಮತ್ ನಿನ್ ಹೆಣ್ಣು ಅಂತ ಹೇಳಿದ್ರ ಹೌದ್ರಿ ನೆಟ್ಟಿ ನೋಡಿದ್ದಿಲ್ಲ ಗಂಡು ಆದ್ರಿಂದ ಇಲ್ಲದ ಗಂಡಸ ಮಗ ಗಂಡೋ ಗಂಡು ಮುಟ್ಟಿನ ಚೆಂಡು ಎಂಥ ದೇವರ ರೂಪ ದಿವ್ಯ ರೂಪ ಅಂದ್ರೆ ಊರೆಲ್ಲ ಉತ್ಸವ ಮಾಡಾರ್ರಿ ಬಹಳ ವರ್ಣನ ಮಾಡಿದ್ದಾರೆ ಅದನ್ನ ಗೋಪಾಲ ಬಾಲಕರೆಲ್ಲ ಕೂಡಿಕೊಂಡು ಹಾಲು ಮೊಸರಿನ ಜೀಕಣಿ ಮಾಡಿ ಒಬ್ಬರಿಗೊಬ್ಬರಿಗೆ ಉತ್ಸವ ಮಾಡಿ ಬೆಣ್ಣಿ ಮುದ್ದೆಯನ್ನ ಹೊರದಾಡಿ ಅವರೆಲ್ಲ ಅದ್ಭುತವಾದಂತಹ ಪರಮಾತ್ಮನ ಜನ್ಮ ಮಹೋತ್ಸವವನ್ನ ನಾವು ಗೋಪಕಷ್ಟಮಿ ಅಷ್ಟೇ ಅಲ್ರಿ ಅವರೆಲ್ಲರೂ ಕೂಡ ದನಕಾಯವರು ಮಾಡಿದ್ರೆ ನಾವು ಬುದ್ಧಿ ಇದ್ದಂತ ಮನುಷ್ಯರು ಮಾಡೋದು ಮಾಡಿದ್ರೆ ಹೋದ್ರೆ ಮಹಾಪಾಪ ಮತ್ತು ಶ್ರೀ ನಿರ್ವಾಪರ ಎಷ್ಟು ರೂಪ ತಗೊಂಡು ಬಂದಿಲ್ಲ ಅಂತ ಉರ್ವಶಿ ಅಡಿಪರ ರೂಪಶಿ ರಾಜಪರಾಗವು ಪರಿಮಳಿಸಿ ಊರ್ವಶಿನೇ ಹಾಕಿ ಒಂದು ರೂಪದಿಂದ ಆವೇಶ ಅವರಿಗೆ ಊರ್ವಿಯ ಊರ್ವಶಿ ಭೂಮಿ ಊರ್ವಿಯ ಊರ್ವಶಿ ರಂಜಿಪ ರೂಪಶಿ ರಾಜಪರಾಗವು ಪರಿಮಳಿಸಿ ಬಂದಳು ಷೋಡಶಿ ಕಂಸನ ಪ್ರೇಯಸಿ ನಳಿ ನಳಿಸಿ ಬಂದ್ಲು ಆಕೆ ನೋಡ್ದಾಕ್ಷಣ ಕೊಟ್ಟಿದ್ದಾಳೆ ಆಕೆ ತೋಮ್ಮಂದು ಮುಸುಕು ಹಾಕಿರ್ಲ ಕೂಸಿಗೆ ಶರವು ಹೊದಿಸಿದ್ಲು ಆ ಕೂಸಂತೂ ಇಟ್ಟು ಗೌಂದಿ ಬರ್ತಾ ಇದ್ದ ನನಗೆ ಯಾರೋ ಮುಸುಕು ಹಾಕಿದ್ದಿಲ್ಲ ಜಗತ್ತಿಗೆ ಮುಸುಕು ಹಾಕವ್ ನಾನು ನನಗೆ ಯಾಕೆ ಮುಸುಕು ಹಾಕ್ಯಾಳ ನೋಡ್ ಮಾರಿ ನೋಡಿದ್ರಿ ಅದು ಗೊತ್ತಾಯ್ತು ನಿನ್ನ ಅಡ್ರೆಸ್ ಮರ್ತು ಬಂದಿದ್ದೆ ನಾನು ಅದರಿಂದಾಗಿ ಸಿಕ್ಕಿಬಿಟ್ಟಿ ಆಕೆಗೂ ಆನಂದ ಆಯ್ತು ಮಹಾರಾಜರು ಗೌಸ ಮಹಾರಾಜರು ಹೇಳಿದ್ರು ಆ ಕೂಸ್ ನನ್ನ ಕೈಯ ಸಿಕ್ಕಲಿಲ್ಲ ಅಂದ್ರೆ ನನ್ನ ಕೈಯಾಗಿ ಸಿಕ್ಕಿ ಮೃತ್ಯುರ ಕೈಯಾಗಿ ಸಿಕ್ಕಂಗ ಅಂತ ತಿಳ್ಕೊಂಡು ವಿಶ್ವ ದಿಗ್ಧವಾಗಿರ್ತಕ್ಕಂತ ಇದನ್ನ ಅವರು ಬಾಯಾಗ ಕೂಸಿನ ಬಾಯಾಗಿ ಇಟ್ಟುಬಿಡ್ತಾ ಇದ್ದಾರೆ ಮೇಲೆ ವಿಷಲೇಪನ ಒರಿಜಿನಲ್ ವಿಷಾರಿ ಈಗಿನ ವಿಷದಾರ್ಥ ತಿಟ್ಟಿಟ್ಟುಕೊಂಡು ಇವತ್ತು ಯಾವ್ದು ಹುಡುಗುಡ್ತದೆ ಸಾಯಲಿಕ್ಕಾಗಿದ್ದು ಡಾಕ್ಟರ್ ಹತ್ರ ಕರ್ಕೊಂಡು ಗಾಬರಿ ಆಗ್ಬಾರ್ದು ಏನಾಗಿಲ್ಲ ಅದ್ರೊಳಗೆ ಏನು ಕೂಡದ ಹುಡುಗರಿಗೆ ಏನು ಆಗುದಿಲ್ಲ ಹಂಗಿದ್ದಂಗ ಈ ಒರಿಜಿನಲ್ ಕಾರ್ಕೊಂಡು ವಿಷಾನೇ ತಂದು ಕೂಸಿನ ಬಾಯಿಯೊಳಗೆ ಇಟ್ಟಿದ್ದಾರೆ ಅದನ್ನು ಕೇಳಿ ತುಣುಗುರು ಹುಡುಗರು ಆ ವಿಷವನ್ನೆಲ್ಲ ತೊಡೆದು ಬಿಟ್ಟಿದ್ದಾನೆ ಕುಡಿದು ಬಿಟ್ಟಿದ್ದಾನೆ ಅನಂತರದಲ್ಲಿ ಹಾಲು ಹೀರ್ತಾ ಇದ್ದಾನೆ ಹಾಲನ್ನು ಹೀರ್ತಾ 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 ಕೊನೆಗೆ ಜೀವ ಹೀರ್ತ ಕಟ್ಟಿದ ಅಯ್ಯೋ ಬಿಡೋ 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 ಅನ್ನ ನಾ ಏನ್ ಬಿಡು ನೀ ಬಿಡು ಜೀವ ಸತ್ತು ಬಿಡ್ತಾ ಇದ್ದಾಳೆ ಪ್ರಕಾರವಾಗಿ ಅಕ್ರಾಳ ವಿಕ್ರಾಳ ರೂಪ ತಗೊಂಡು ತೆಳಗಿ ಬಿಟ್ಟಿದ್ದಾಳೆ ಇವರೆಲ್ಲರೂ ಕೂಡ ಅಂಥದ್ರಿ ದೇಹ ರಾಕ್ಷಸಿ ದೇಹ ದೊಡ್ಡ ಹುಡುಗ ಬಿದ್ದಂಗ್ ಬಿಟ್ಟಿದ್ಲು ಇಸ್ಲಾಗ ಒಂದು ನಾಲ್ಕು ನಿಚ್ಚನಕ್ಕೆ ಅತ್ಲಾಗ ಒಂದು ನಾಲ್ಕು ನಿಚ್ಚನಕ್ಕೆ ಇತ್ತು ಮ್ಯಾಲ ಹತ್ತಿ ಕೃಷ್ಣನ್ ತಗೊಂಡು ಅಲ್ಲ ಕೂಸು ಮ್ಯಾಲ ಬಿದ್ದವ್ರಿ ತಳಗ್ ಬಿದ್ರಿ ಏನ್ ಗತಿ ಆಗ್ತಿದ್ರು ತಳಗ ಗುರು ಕೂಸಿನ್ರಿ ಅದನ್ನು ಇಳಿಸಿಕೊಂಡಿದ್ದಾ ಇದ್ದಾರೆ ಅವಳನ್ನು ಕಡದು ಕಡದು ಬುಟ್ಟಿ ತುಂಬಿ ಊರ್ ಹೊರಗೆ ದಾನವನ್ನು ಮಾಡಿದ್ದಾರೆ ಸುಗಂಧ ವಾಸನೆ ಇಟ್ಟಂತ ದೇವದೂತರು ಬಂದ್ರು ಯಮದೂತರು ಬಂದ್ರು ಸ್ವಾಮಿ ಪಾಪಿ ಆದಂತ ಹೆಣ್ಣು ನಿನ್ನನ್ನು ಕೊಲ್ಲಬೇಕು ಅಂತ ಮಾಡಿದ್ದು ಎದ್ದು ನರಕ ಸಾಕಾಗುವುದಕ್ಕೆ ನೀನು ಯಾವ ನರಕಕ್ಕೆ ದೂರೋಣ ಅಂತಕೊಂಡು ಹೇಳಿದಾಗ ಕೃಷ್ಣ ಹೇಳಿದಂತ ಭಗವಂತ ನಮ್ಮ ತಾಯಿಯಾಗಿರ್ತಕ್ಕಂಥ ದೇವಿಕೀ ದೇವಿಗೆ ಅದಿತಿ ದೇವಿಗೆ ಕೌಸಲ್ಯ ದೇವಿಗೆ ಯಾವ್ದು ಮಾಡಿ ಮೋಕ್ಷವನ್ನ ಪಡ್ಬೇಕು ಆ ಸ್ಥಾನವನ್ನ ಈಗ ಕೊಡ್ರಿ ಅನ್ನಂತ ಅವರಂದ್ರು ದೇವರು ತರಿ ಕೆಟ್ಟದವರು ಅದ್ರ ಏನೇನು ಕೊಲ್ಲಿಕ್ಕೆ ಬಂದಿದ್ದಾರೆ ನವೋಬಕೀಯಂ ಸ್ತನಕಾಲ ಕೂಟಂ ಜಿಲಾಂಶ ವ್ಯಾಪಾಯೇ ದತ್ತ ಸಾಧ್ಯ ಗತಿಮ್ಮ ಮಾತೃ ಉಚಿತಾಂ ಧಾತೃ ಉಚಿತಾಂ ಅರಣ್ಯಕಾಚಾರ್ಯ ಎತ್ತಾ ಇದ್ದಾರೆ ಬಂದೆವನ್ನು ಮಹಾನುಭಾವರಾಗಿರ್ತಕ್ಕಂಥವರು ಧಾತೃಚಿತಾಮ್ಮ ತೋನ್ಯಂ ಕುಮಾದಯಾಲು ಶರಣಮ್ಮ ಗೃಹೇಮ ಇದಕ್ಕಿಂತ ಯಾರಾದರೂ ತನ್ನನ್ನು ಕೊಲ್ಲಕ್ಕೆ ಬಂದಂಥವಳನ್ನ ಸಂಹಾರವಾದರೆ ಅವನಿಗೆ ಸ್ವರ್ಗಗತಿಯನ್ನು ಕೊಡುವಂತ ತಿಳ್ಕೊಂಡು ಹೇಳ್ತಕ್ಕಂಥವ ಪ್ರಪಂಚದೊಳಗೆ ಕುಮಾದಯಾಲು ಶರಣಮ್ಮ ಗೃಹೇಮ ಅಂತ ಕೇಳ್ಕೊಂಡಿದ್ದಾರೆ ಅವಳಿಗೆ ಉತ್ತಮ ಸ್ಥಾನ ಅಲ್ಲಿರ್ತಕ್ಕಂಥ ಉರ್ವಶಿಗೆ ಉತ್ತಮ ಸ್ಥಾನ ಅಲ್ಲಿರ್ತಕ್ಕಂಥ ಭೂತನ ಅವಳಿರ್ತಕ್ಕಂಥ ತಾಟಕ ಜನ್ಮ ರಾಮಾವತಾರದೊಳಗ ತಾಟಕ ಆಗಿಬಿಟ್ಟಿದ್ಲು ಈ ಯಾಕೆನೇ ಪೂತನಾಗಿ ಬಂದಾಳ ಅವಳಿಗೆ ನರಕ ಉರ್ವಶಿಗೆ ಸ್ವರ್ಗ ಎರಡು ದಟ್ಟು ಚೇತನೆಗಳು ಭೂತನಾಯ ಮಯಾತನಾಶತ ದಾಯಿ ನಂ ದಧಿಪಾಯಿ ನಂ ಭೂತನಾಮ ಪರಾಸ್ತ ಪಾಪ ಮಯನ್ವ ಹಂ ಸುಗುಣನ್ವ ಹಂ ಹೇಳಿದ್ದಾರೆ ಪೀತವಾಸ ಸಮಚ್ಯುತಂ ಗುಣ ಸೋದರಂ ಸುಗುಣಾದರಂ
ಪ್ರೀತ ಚಿತ್ತ ಯಶೋದಯ ಕೃತ ದೋಲನಂ ಬಹುಲಾಲನಂ ಭೂತನಾಯ ಮಯಾತನಾಶತ ದಾಯಿನಂ ದಧಿಪಾಯಿನಂ ಭೂತನಾಮ ಪರಾಸ್ತ ಪಾಪಮಯೇನ್ವ ಅಹಂ ಸಮಣನ್ವ ಅಹಂ ಅಂತ ಹೇಳಿದಾಗೆ ದುಷ್ಟರಿಗೆ ದುರ್ಗತಿಯನ್ನು ಕೊಟ್ಟು ಆ ಋಷಿ ಚೇತನಕ್ಕೆ ಸದ್ಗತಿಯನ್ನು ಸ್ವರ್ಗಕ್ಕೆ ಕಳಿಸಿ ಉದ್ಧಾರ ಮಾಡಿದ್ದಾನೆ. ಈ ರೀತಿಯಾಗಿ ಧರ್ಮಾತ್ಮನ ಬಾಲ್ಯಲೀಲೆಗಳು ತೃಣಾವರ್ತ ಅಂತ ತಿಳ್ಕೊಂಡು ಬಂದಿದ್ದ ಯಶೋಧಾದೇವಿ ತೊಡೆ ಮೇಲೆ ಕೂತ್ಕೊಂಡು ಕೂತ್ಕೊಂಡಾಗೆ ಭಯಂಕರ ಭಾರ ಆಗಿಬಿಟ್ಟ. ವಜ್ರಾದಾಕ್ಷಣ ಎತ್ತಿ ಕೃಷ್ಣನ ತ್ಯಾಗ ಹೊರಟಿದ್ದಾಳೆ. ತಕ್ಷಣೊಳಗೆ ಸುಂಟ್ರಗಾಳಿ ದೌಗಾಳಿ ವ್ಯಂಜಾವಾತ ಬೀಷ್ ಎಲ್ಲ ದೋಕುಲದೊಳಗಿನ ಮಂದಿ ಕಣ್ಣೊಳಗೆಲ್ಲ ಉಸುಕ್ ಹೋಗಿ ಪಾಪ ಕಣ್ಣು ತಿಕ್ಕೋತ ಓಡಿ ಹೋಗ್ತಾ ಇರೋ ಕಾಲಕ್ಕೆ ಬಂದು ಕೃಷ್ಣ ಎತ್ಕೊಂಡು ಹೋಗಿದ್ದಾನೆ. ನಾಳೆ ಮುಗಿದ ಮಾಲಿಗೆ ಮೇಲೆ ಹೋಗಿ ನಿಂತುಕೊಂಡ ಕೃಷ್ಣ ಅಲ್ಲೇ ಕುಟ್ಟಿಗೆ ನೆಚ್ಚಿಬಿಡ್ತಾ ಇದ್ದಾನೆ. ಬಿಡ್ತಾ ಇದ್ದಾನೆ. ತೃಣಾವರ್ತನನ್ನ ಸಂಪೂರ್ಣ ಕಲ್ವಾರ ಮಾಡಿದ್ದಾನೆ. ಬಕಾಸುರ ಅಂತ ನುಂಗಿ ಬಿಟ್ಟಿದ್ದ ಒಳಗೆ ಹೋದಾಕ್ಷಣವಾಗಿ ಭಯಂಕರವಾಗಿರ್ತಕ್ಕಂಥ ಕೆಂಡ ನುಂಗಿ ಹಂಗಾಯ್ತು. ಅವನ ಮುಖವನ್ನ ಒಡೆದು ಸೀಳಿ ಹೊರಗೆ ಬಂದಿದ್ದಾನೆ. ಈ ರೀತಿಯಾಗಿ ಗೋಕುಲದೊಳಗೆ ಬಾಧಕನಾಗಿ ಆಮೇಲೆ ಸ್ವಲ್ಪ ದೊಡ್ಡವಾದ್ಮೇಲೆ ಅಲ್ಲೆಲ್ಲ ಮನೆ ಮನೆಗೆ ಹೋಗಿ ಹಾಲು ಮೊಸರುಗಳನ್ನು ಗೆಳೆಯಂದರನ್ನು ಕೂಡಿಕೊಂಡು ತೂಗಬೇಕು. ಎಷ್ಟು ಅಡುಗೆ ಮೇಲಿಟ್ಟ ಸಹಿತ ಅಲ್ಲಿ ಹೋಗಿ ಒಬ್ಬರನ್ನೊಬ್ಬರು ಹತ್ತು ಸಾವಿರ ರೂಪಾಯಿ ನಿಂದರಿಸಿ ಅದನ್ನೆಲ್ಲ ಹಾಲು ಮೊಸರನ್ನ ಬಳಕೆ ಅಂತ ಹೋಗಬೇಕು. ಅವ್ರು ಇಲ್ಲದೇ ಇದ್ದಾಗೆ ಆ ಮೊಸರಿನ ಗಡಿಗೆಯನ್ನ ಆ ಹಾಲಿನ ಬೆಣ್ಣೆಯ ಮುದ್ದೆಗಳನ್ನ ಎಲ್ಲ ಗೆಳೆಯಂದರು ಕೊಟ್ಟು ತಾನು ಇದನ್ನು ಮಾಡ್ತಾ ಇರಬೇಕು. ಒಂದು ಹೋದಂತ ಕೃಷ್ಣ ಗೋಪಿಗಾರ್ಲು ಹೋಗಿದ್ಲು ಹಾಡುವ ಬಂದ್ರು ಬರುವುದು ಒಳಗಾಗಿ ಆ ಬೆಣ್ಣೆ ಗಡಿಗೆ ಒಳಗೆ ಕೈ ಹಾಕಿದ್ದು ಅಲ್ಲ ಕಲಕೃಷ್ಣ ಬೆಣ್ಣೆಗಳು ಯಾಕೆ ಕೈ ಹಾಕಿದ್ರು ಅಂದ್ಲು. ಇಲ್ಲ ನಮ್ಮ ಕರ ಹೋಗಿತ್ತು ಹುಡುಕಾಡಿಗೆ ಬಂದಿದ್ದೇನೆ ಎಲ್ಲ ಮುಸ ಗಡ ಗಡಿಗೆ ಒಳಗೆ ಕರ ಇರ್ತದ ಕೃಷ್ಣ ಏನಂತ ಬೆಣ್ಣೆ ಜಗತ್ತಿನಾಗ ಅತ್ಯಂತ ಮಿತವಾದ ಸಾಮಾನ ಅಂದ್ರೆ ಬೆಣ್ಣೆ. ಆ ಬೆಣ್ಣೆ ಇಂಥ ಮೆತ್ತ ಕೋಮಲವಾಗಿರ್ತಕ್ಕಂಥ ಬೆಣ್ಣೆ ನಿನ್ನಂತ ಕಠೋರವಾಗಿರ್ತಕ್ಕಂಥ ಹರಿದೋರಾಗಿರ್ತಕ್ಕಂಥ ಬಾಬು ಅಲ್ಲ ಅಂತ ತಿಂತೀನಿ ಅಂತ ಹೇಳಿದಂತೆ. ಈ ರೀತಿಯಾಗಿ ಗಣೇಶವಾಗಿರ್ತಕ್ಕಂಥ ಲೀಲೆಗಳನ್ನು ಮಾಡ್ತಾ ಇದ್ದಾನೆ. ಆವಾಗ ಒಂದು ದಿವಸ ತಾಯಿ ಮೊಸರು ಕಡ್ಕೋದು ಕೂತ್ಕೊಂಡಿದ್ದಂತ ಕೃಷ್ಣ ಬಂದ ಬಾಳ ಹಸಿವಾಗಿದೆ ಅದಕ್ಕೆ ಲಘುನೇ ನಾನು ಹೊಟ್ಟೆ ಕೊಡು ಅಂತ ತಿಳ್ಕೊಂಡು ಹೇಳಿದ್ರು. ಆಗಲೇ ಏನ್ ತಿಳ್ಕೊಂಡು ಪಾಪ ಮಗುವನ್ನು ಕರ್ಕೊಂಡು ತಡಿ ಮೇಲೆ ಕುಡಿಸ್ಕೊಂಡು ಅವನು ಸ್ತನಪಾನ ಮಾಡಿಸ್ತಾ ಇರ್ತಂತ. ಬಲಿ ಮೇಲೆ ಹಾಲಿಟ್ಟಿದ್ರು ಹಾಸ್ಲಿಕ್ಕೆ ಅದು ಉಕ್ಕಲಿ ಕಟ್ಟು ಆ ಉಕ್ಕಲಿ ಕಟ್ಟಿದ್ರು ಕೂಡ ಕೃಷ್ಣನ ಎತ್ತು ನರಕು ಕುಟ್ಟಿ ಆ ಉಕ್ಕು ಹಾರ ನಿಲ್ಸಕ್ಕೆ ಓಡ್ ಹೋದ ಅವರವ್ವ. ಕೃಷ್ಣ ನನಗಿಂತ ಹಾಲು ಹೆಚ್ಚೀತಿ ಅದರಾಗ ಸಾರ ಅಂತ ಇದ್ದಾರೆ. ಭಗವಂತನಿಗೆ ನೀತಿ ಪ್ರೀತಿ ಎರಡೂ ಪ್ರೀತಿ ಹಾಳಿಂದಲೇ ನೀತಿ ಹೇಳಲಿಕ್ಕೆ ಹೋಗ್ತೀರಿ. ಯಾರು ಪ್ರೀತಿ ಇರೋದಿಲ್ಲ ಅವ್ರು ಉಪದೇಶ ಮಾಡ್ಲಿಕ್ಕೆ ಯಾರು ಹೋಗುದಿಲ್ಲ. ಪ್ರೀತಿ ಇತ್ತು ಅಂತಂದ್ರೆ ಆ ತಾಯಿ ಒಂದು ನೀತಿ ಹೇಳಬೇಕು. ಅವ ಮಕ್ಕಳಿಗೆ ಅರವತ್ತೆ ಊಟ ಮಾಡಿಸ್ಬಾರ್ದವ ತಾಯಂದರಿಗೆ ಎಲ್ಲರಿಗೂ ಕೂಡ ಒಂದು ಬೋಧನ ಭಗವಂತಂದು ಹಾಲು ಉಕ್ಕಿದ್ರು ಉಕ್ಕಿಡ್ರಿ ಎಷ್ಟು ಹೊಡಿತು ಆ ಕೋಶಿಗೆ ಅರವತ್ತೆ ಬಂದವ್ರು ನಿಮ್ಗೆ ಅರವತ್ತೆ ಊಟಕ್ಕೆ ಕಮಿಷನ್ ಎಷ್ಟು ಬರ್ತಾರೆ ಎಪ್ಪಿಸಿ ನೋಡ್ರಿ ನೋಡ್ರಿ ಎಂದಾದ್ರೂ ಕೂಡ ಯಾರ್ಯಾರು. ಆದ್ರಿಂದ ಅರ್ಧ ಊಟಕ್ಕೆ ಹಾಕಿ ಹೇಳ್ರಿ ಅಂತ ತಿಳ್ಕೊಂಡು ಬ್ರಹ್ಮಾಂಡ ಶಿಟ್ಟು ಬಂದು ಹೋಗ್ಬಿಡ್ತದೆ ಅಂತದ್ದು ಕೋಶಗಳು. ಪಾಪ ನಿಮ್ಗೆ ಅಣಂಗಿಲ್ಲ ಆದಂಗಿಲ್ಲ ಹೊಡೆಯಂಗಿಲ್ಲ ಹೊಚ್ಚು ಕೂತ್ಕೊಂಡಿರ್ತಾವೆ. ಅರ್ಧ ಊಟಕ್ಕೆ ಹಾಕಿ ಏನೋ ಒಂದು ಮುಖ ಹಾಲು ಉಕ್ಕುತ್ತದೆ ಅಂದ್ರೆ ಆ ಹುಡುಗರನ್ನ ಅರ್ಧ ಊಟಕ್ಕೆ ಎಂದು ಮಾಡಬಾರದು ಅಂತ ಪ್ರೀತಿ ಇತ್ತು ಅಂತ ನೀತಿಯನ್ನು ಕೂಡ ಪರಮಾತ್ಮ ಅದನ್ನು ತೋರಿಸಿದ್ದಾನೆ. ತಾನಂತೆ ತಾಯಲ್ಲಿ ಹೋಗಿಕೊಳ್ಳೆ ಸಿಟ್ಟು ಬಂದ ಕೃಷ್ಣಗೆ ಅವಳು ಹೋಗಿಕೊಳ್ಳನೆ ಆ ಹಾಲೆ ಮೊಸರು ಕಡಿಯತಕ್ಕಂಥ ದೊಡ್ಡದಂದ ಗುಂಡಿಗೆ ಹೊಡೆದಾಗ ಏಟ ಹಾಕಿಬಿಡ್ತಾ ಇದ್ದಾನೆ. ಹೊಡೆದು ಬಿಟ್ಟಿದ್ದಾನೆ ಅದೇನು ಕಡವೋಲಿತ್ತು ಆ ಕಡವೋಲೆ ತಿದ್ಕೊಂಡು ಆ ಗಡಿಗೆ ಹೊಡೆದಿದ್ದಾನೆ. ಮನೆ ತುಂಬಾ ಹಾಲು ಮೊಸರು ಎಲ್ಲ ಸೂರ್ಯಾಗಿ ಹೋಗಿಬಿಡ್ತಾ ಇದೆ. ಜನ ಕೃಷ್ಣ ಕೊಸರು ಹಾಳಾತು ಹಾಲಿನ ಮೊಸರಿನ ಗಡಿಗೆ ಎಲ್ಲ ಹೊಡೆದ್ರಿ ಆದ್ದರಿಂದ ಬೆಣ್ಣೆ ಎಲ್ಲ ನೀರು ಪಾಡಾಯ್ತು ಬೆಕ್ಕುಗಳು ಬಂದು ತಿಂದು ಹೋಗಿ ನಕ್ಕೋತಿ ನಿಂತ್ಕೊಂಡು ಬಿಟ್ಟಿರಿ ಆದ್ದರಿಂದ ನಿನ್ನನ್ನು ಕಟ್ಟಿ ಹಾಕಿಬಿಡ್ತೀನಿ ಅಂದ್ರು. ಒಂದು ದೊಡ್ಡ ಒಳ್ಳಿತ್ರಿ ದಕ್ಷಿಣ ದೇಶ ಇರ್ತಾವ ನೋಡ್ರಿ ಅಲ್ಲಿ ಕೂತ್ಕೊಂಡು ನಿಂತುಕೊಂಡು ಕುಟ್ತಾ ಇರ್ತಾರೆ. ಆ ಒಳ್ಳಿನ ಬುಡ್ಬುಡ್ಕೆ ಯಾರು ಬುಡ್ಬುಡ್ಕೆ ಇದ್ದಂಗೆ ಇರ್ತಾವು ಮೇಲೆ ತಳಗ ತಮ್ಮ ಇರ್ತಾವ ತಾಗ ಸಣ್ಣ ಇರ್ತಾವ ನಡುವೊಳಗೆ ಅದಕ್ಕೆ ಬಂದು ಕೃಷ್ಣನ ಕಟ್ಟಿಬಿಡಬೇಕು ಅಂತ ತಿಳ್ಕೊಂಡು ಮಾಡಿತಾ ಇದ್ದಾರೆ. ಹಗ್ಗ ತಗೊಂಡು ಬಂದ್ರು ದೇವರು ಪೆಟ್ಟಿಗೆ ಕೊಟ್ಟು ಹಗ್ಗ ಹಾಸಿ ಕೊಟ್ಟು ಹಗ್ಗ ರಥ ಬೆಳೆತಕ್ಕಂಥ ಹಗ್ಗ ಯಾವ್ದಾದ್ರು ಎರಡೆರಡು ಬಟ್ಟು ಎರಡೆರಡು ಬಟ್ಟು ಎರಡೆರಡು ಬಟ್ಟು ಎಷ್ಟು ದೊಡ್ಡ ಹಗ್ಗ ತಗೊಂಡ್ಬಂದ್ರೆ ಮತ್ತೆ ಎರಡು ಬಟ್ಟು ಅಲ್ಲಾಬಿ ಹೇಳ್ತಾ ಇದ್ದಾರೆ. ಎರಡು ಕಡಿಮೆ ಇತ್ತು ಆಕೆಗೆ ಮೂರು ಬೇಕ್ರಿ ಜ್ಞಾನ ಭಕ್ತಿ ವೈರಾಗ್ಯ ಅವಳಲ್ಲೇ ಭಕ್ತಿ ಅದ ಪ್ರೀತಿ ಅದ ಭಕ್ತಿ ಅಂದ್ರೆ ಪ್ರೇಮ ಮಕ್ಕಳು ಮಾಡಿದ್ರೆ ಅದು ಪ್ರೀತಿ ಅಂತ ಅನಿಸುತ್ತದೆ ಗುರು ಹೇಳಿದ್ರೆ ಮಾಡಿದ್ರೆ ಅದೇ ಭಕ್ತಿ ಅಂತ ತಿಳ್ಕೊಳ್ತಾ ಇದೆ. ಆದ್ರಿಂದ ಯಶೋಧಾದೇವಿಯಲ್ಲಿ ಪ್ರೀತಿ ಭಕ್ತಿ ವಾತ್ಸಲ್ಯ ಅಂತಃಕರಣ ಪ್ರೇಮ ಎಲ್ಲ ಅದರಿ ಎರಡಿಲ್ಲ ಜ್ಞಾನ ಇಲ್ಲ ವೈರಾಗ್ಯ ಇಲ್ಲ
ಇವ ಸಾಕ್ಷಾತ್ ಪರಮಾತ್ಮ ಸಚ್ಚಿದಾನಂದ ರಜನಾಗಿರ್ತಕ್ಕಂಥ ಸ್ವಾಮಿ ಇಲ್ಲ ಜ್ಞಾನ. ನನ್ನ ಮಗ ಆಡಿಸಿದ ಯಶೋದ ಏನಂತ ಆಡಿಸಿದ್ರು ಮಗ ಎಂದು ತಿಳಿದು ಮಗ ಅಂತ ತಿಳ್ಕೊಂಡು ಆಡಿಸಿದ್ರು. ದೇವರ ಹತ್ತ ಇದ್ದಾನೆ ಭಕ್ತಿ ಮಾಡ್ತೀಯಮ್ಮ, ಆದ್ರೆ ಜ್ಞಾನ ಇಲ್ಲ ನನಗೆ, ವೈರಾಗ್ಯ ಇಲ್ಲ ಅಂತ ಎರಡೆರಡು ಬಟ್ಟು ಎರಡೆರಡು ಬಟ್ಟು ಕಡಿಮೆ 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 ಆಯ್ತಂತೆ. ಓಡಾಡು ಓಡಾಡು ಓಣಾಗೆಲ್ಲ ಹೋಗಿ ಮಂದಿ ನಿಮ್ಮನ ಹಾಕಿ ಹಗ್ಗ ಕೊಡ್ರವ ನಿಮ್ಮನ ಎಂದು ಭಾವೇಶರು ಹಗ್ಗ ಕೊಡ್ರವ ಓಡೋಡ್ಲಿ ಕಟ್ಟಿದ್ರು. ತಾಯಿ ಸಮಯವಾದ ಒಂದು ಕಟ್ಟಿಸ್ಕೊಂಡು ಬಿಡ್ತಾ ಇದ್ದಾನೆ. ಬಿದಿದಾಳು ಹೊಟ್ಟಿಗೆ ಹಗ್ಗಾನೆ ಬಿದಿದಾಳು ಹೊಟ್ಟಿಯೊಳಗೆ ಮೂರು ಕಲೆ ಕಾಲ ಕೂತಿದ್ದು ಅಂತ ಕೃಷ್ಣ ಎಷ್ಟು ಪದ ಬಿದಿದ್ರು ಹೋಗ್ತಿರೋ ನನ್ನ. ಅದಕ್ಕೆ ದಾಮೋದರ ದಾಮೋದರ ಅಂತ ಹೆಸರು ಬಂತು. ದಾಮ ಉದರೇ ಎಸ್ ಎ ದಾಮೋದರ, ಯಾವನ ಉದರದೊಳಗೆ ದಾಮ ಹಗ್ಗದ ಕಚ್ಚು ಕಲೆ ಅದ ಕಡಿ ಹಂಗೆ ಬಿದ್ದದು ಆ ದಾಮೋದರನ ಧ್ಯಾನ ಮಾಡಬೇಕು. ಯಾಕೆ ಆ ಪರಮಾತ್ಮನಾಗಿರ್ತಕ್ಕಂಥ ಕಾರ್ತೀಕ್ ಮಾತು ಕಾರ್ತೀಕ ರಾಧಾ ದಾಮೋದರ ಪ್ರಸನ್ನ ದಾಮೋದರ ದಾಮೋದರ ದೂರತೇರಂತರ ಒಂದೇ ದಾರಿ ತಪಾರಜ ಪಾರ ಪರಸ್ಮಾತ್. ಆಚಾರ್ಯ ದಾಮೋದರ ಸ್ತೋತ್ರ ಮಾಡ್ತಾ ಇದ್ದಾರೆ ಕೊನೆಯ ಒಂದು ಅಧ್ಯಾಯದೊಳಗೆ. ದಾಮೋದರ ದೂರತೇರ ತಮಸ್ಯಾಮೋ ದಾಮೋದರ ತಮಗೆ ದಾರಿದ್ರೆ ದಾರಿದ್ರ್ಯ ಬಂದಾಗ ದಾಮೋದರ ಸ್ತೋತ್ರ ನಡೆದ್ರೆ ಆ ದಾರಿದ್ರ್ಯ ಆ ನೈರ್ಧನ್ಯ ಆ ಬಡತನ ಹೋಗಿ ಒಡೆತನ ಬರಬೇಕಾದ್ರೆ ದಾರಿದ್ರ್ಯ ಹೋಗಿ ಐಶ್ವರ್ಯ ಬರಬೇಕಾದ್ರೆ ದಾಮೋದರನ ಸ್ತೋತ್ರ ಮಾಡಬೇಕ್ರಿ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಆದ್ದರಿಂದ ಆ ರೀತಿಯಾಗಿ ಕಟ್ಟಿಬಿಟ್ಟಿದ್ದಾಳೆ. ಹಂಗೆ ಜಕ್ಕೋತ ಹೋಗಿದ್ದಾರೆ, ಒಳ್ಳೆ ಜಕ್ಕೋತ ಹೊರಟ ಮನೆ ಹೊಸ್ತ್ರ ಸಾಕಿದ ಅದರ ಹಿಂದಿಂದ ಹೊರಳಾಡ್ತಾ ಹೊರಳಾಡ್ತಾ ಕೃಷ್ಣನ ನನ್ನ ಬೆನ್ನ ಹತ್ತತ್ತಿ ಬರ್ತಾ ಇದೆ. ಓಣಿ ಮಂದೆಲ್ಲ ನಿರ್ಮೂಲ ನೋಡ್ರಿ ಇಲ್ಲ ಯಶೋಧನ ಮಗ ಒಳ್ಳೆ ಹೋಗ್ಕೊಂಡು ಹೊರಟಿದ್ದಾನೆ ನೋಡ್ರಿ ನೋಡ್ರಿ ಅಂದ್ರೆ ಎಲ್ಲ ಮಂದಿ ಹಿಂಗಾಗಿ ಹಿಂಗಾಗಿ ಹೊರಡ್ತಾ ಇದ್ದಾರೆ. ನಟ್ಟು ಹೊಡ್ಕೊಂಡು ಹೊಡ್ಕೊಂಡು ಊರು ದಾಟ್ಲ ಅಲಿಸಿ ದಾಟ್ಲ ಊರು ಹರಿಹೋದ ಅಲ್ಲೊಂದು ಎರಡು ಹೆಮ್ಮರಿಗಳ ಬ್ಯಾಗ್ ನಿಂತ್ಕೊಂಡಿದ್ದು ಆ ಎರಡು ಜೋಡ ಮರದ ನಡು ಹೋದ ಕೃಷ್ಣ ನಡು ಹೋದ ಇದು ಹಡ್ಡ ಹಿಡ್ಕೊಂಡ್ಬಿಡ್ತದ್ದು ಒಳ್ಳು ಅವಾಗ ಚಟ್ನಿ ಹೊಡೆದು ಆ ಒಳ್ಳನ್ನ ಜಗ್ಗಿದ್ದಾನೆ. ಅವಾಗ ಆ ಗಿಡ ಪಾತ ತನಕನು ಅದ್ರ ಬೇರೆ ಹೋಗಿದ್ದು ಅಂತ ಆ ಬುಡಮಟ್ಟ ಉರುಳಿ ಎಲ್ಲರೂ ಬಿಟ್ಟು ಬಿಡ್ತಾ ಇದೆ. ಆ ಕಾಲಕ್ಕೆ ಇಬ್ಬರು ದಿವ್ಯ ಪುರುಷರು ಆ ಗಿಡದಿಂದ ಹೊರಬರ್ತಾ ಇದ್ದಾರೆ. ಭಗವಂತನ ನಮಸ್ಕಾರವನ್ನು ಮಾಡಿದರು. ತಕ್ಷಣವಾಗಿ ಅವರ ಗಂಧರ್ವ ರೂಪ ಬಂದು ಬಿಡ್ತಾ ಇದೆ. ಅವರು ಕುಬೇರನ ಮಕ್ಕಳು ನಲಗೂಬಾಮಣಿಗ್ರೀವಾಮಣಿಗ್ರೀವ ಅಂತ ಹೇಳಿಕೊಂಡು ದೊಡ್ಡ ಶ್ರೀಮಂತ ಕೊಟ್ಯಾಧೀಶ ಕೋಟ್ಯಾಧೀಶರು ಕುಬೇರ ಅವನ ಮಕ್ಕಳು ಶ್ರೀಮಂತರ ಮಕ್ಕಳಿಗೆ ಏನೇನು ದುರ್ಗುಣ ಬರಬೇಕು ದುರ್ವ್ಯಸನಗಳು ಬರಬೇಕು ದುಶ್ಚಟಗಳು ಬರಬೇಕು ಎಲ್ಲ ಬಂದಿದ್ದು ಪಾಪ ಅವಕ್ಕೆ. ಒಳ್ಳೆ ಹಳೆಯದ ಹುಡುಗರಾಗಿರ್ತಕ್ಕಂಥ ಅಪ್ಸರಾಸೆಯನ್ನು ಕರ್ಕೊಂಡ್ಬಂದು ಸಮುದ್ರದೊಳಗೆ ಸ್ವಚ್ಛಂದವಾಗಿ ವಿಹಾರ ಜಲವಿಹಾರವನ್ನು ಮಾಡಿದ್ದಾರೆ. ನಾರದರು ಬಂದರು ಪಾಪ ಹುಡುಗರು ತಕ್ಷಣ ಎಂದು ಬಟ್ಟೆಯನ್ನು ತಟ್ಟುಕೊಂಡು ಮ್ಯಾಲೆ ಬಂದು ನಮಸ್ಕಾರ ಮಾಡಿದರು ನಾರದರಿಗೆ. ಇವರಿಬ್ಬರು ಕೂಡ ಈ ನಾರದ ಮುಂಚೆಂದ್ರೆ ಎಲ್ಲಿ ಬರಬೇಕು ಯಾವಾಗ ಬರಬೇಕು ಅಂತ ಗೊತ್ತಿಲ್ಲ ಏನಿಲ್ಲ ನಾವು ಜಲವಿಹಾರದೊಳಗಿದ್ದಾಗ ಬಂದಾನ ಅಂತ ಹೇಳ್ಕೊಂಡು ನಾರದರು ಬೈಕೊಟ್ಟು ಹಂಗ ಈಶಾಡ್ತಾ ಇದ್ರು. ನಾರದರನ್ನೋ ಮನುಷ್ಯರಾಗಿ ನಾರಾಯ ಕಟ್ಟಿರಿ ಮೂರ್ಖರ ನೀವು ಜಡ ಆಗಿಬಿಡ್ರಿ ಗಿಡ ಆಗಿಬಿಡ್ರಿ ಮರ ಆಗಿ ಹುಟ್ಟ್ರಿ ಅಂತ ಹೇಳ್ಕೊಂಡು ಮರ ಆದ್ರೆ ನಾರ ಅಲ್ಲಿಂದ ಬುದ್ಧಿ ಬಂತು ನೋಡ್ರಿ ಬಂದು ಮರ ಆಗುತ್ತೆ ಮರ 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 ಮರಿ ಎಲ್ಲ ಮೂರ್ಖರ ರಾಮೇ ಹಂಗಾರು ಮಾಡ್ರಿ ನಮ್ಗೆ ಏನೋ ಒಂದು ಸ್ವಲ್ಪ ಹುಡುಗರ ಕಡೆ ತಪ್ಪಾಗ್ತು ಇಟ್ಕೊಂಡು ಶಾಪ ಕೊಟ್ಬಿಡ್ಬೇಕಂದ್ರೆ ನಮ್ಗೆ ನಾರದರ ಶಾಪ ಕೊಡ್ರಿ. ನಾರದ ಹೇಳಿದ್ರು ನೋಡೋ ಮರ ಆಗಿರ್ರಿ ದೊಡ್ಡವ್ರು ಅಂದ್ರೆ ಯಾರ್ರಿ ಶಾಪ ಅನುಗ್ರಹ ಶಕ್ತೋ ರಾಘವೇಂದ್ರ ಅನ್ಯ ವಿದ್ಯತೆ ಯಾರಿಗೂ ಸಾಧ್ಯ ಶಾಪ ಕೊಡುವುದು ಶಕ್ಕಿಲ್ರಿ. ಏನು ಶಾಪ ಕೊಟ್ಟಿರ್ತಾ ಅವ್ರಿಗೆ ವರ ಆಗಿಬಿಡ್ತು ಬಹಳ ಮಂದಿಗೆ ಹಂಗಾಗ್ತದ್ರಿ. ಅವರು ಶಾಪ ಕೊಟ್ಟರು ಅಂದ್ರೆ ಅದ್ರ ಉಪರಾಟ ಅವ್ರಿಗೆ ಬಡ್ಕೋತದ. ನಮ್ಮ ಸತ್ಯಪ್ರಮೋತೀರ್ಥ ಸ್ವಾಮಿಗಳು ಆಶ್ರಮ ತಗೊಂಡಾಗ ಬಂದು ಕೆಲವರು ಆಚಾರ್ಯ ಖುಷಿಟ್ಟು ಬಂತ್ರಿ. ಪಂಡಿತರು ವಿದ್ವಾಂಸರು ಬಹಳ ಜನ ಇದ್ರು ನಮಗೆ ಪೀಡಿಸಿದ್ದರು ನಮಗೆ ಸ್ವಾಮಿಗಳು ಮಾಡ್ತಾ ಇದ್ದಾರೆ ನಮ್ಮಂತ ಬುದ್ಧಿವಂತರು ಯಾರಿದ್ದಾರೆ ಪಂಡಿತರು ಯಾರಿದ್ದಾರೆ. ಆದ್ದರಿಂದ ಇವರು ಆಚರಣೆ ಕೊಟ್ಟು ಶಿಟ್ಟು ಬಂದು ಮೂರು ಮಂದಿ ಆಚಾರ್ಯರು ಮೂರು ಭವಿಷ್ಯ ಮಣ್ಣು ತೋರಿದ್ರು. ಜರಾ ನೀನು ಮೂರು ವರ್ಷ ಸತ್ತು ಹೋಗ್ತೀಯೋ ಇನ್ನು ಕೆಲವರು ಮೂರು ತಿಂಗಳ ಸಾಯ್ತೀಯೋ ಅಂದ್ರು. ಏ ಮೂರು ತಿಂಗಳು ಯಾಕೆ ಮೂರು ದಿವಸ ಹೋಗ್ತಾರೆ ಇವ್ರು ಕೃಷ್ಣಾರ್ಪಣೆ ಸ್ವಾಮಿಗಳು ಮತ್ತೊಂದು ಹೊಸದು ವೃಂದಾವನ ಕಟ್ಟುರಿ ತಗೊಂಬಡ್ರಿ ಅಂತ ಹೇಳಿದ್ರು. ಯಾರು ಮೂರು ವರ್ಷ ಅಂತ ಹೇಳಿದ್ರು ಮೂರು ದಿವಸ ಅಂತ ಹೇಳಿದ್ರು ಮೂರು ತಿಂಗಳ ಅಂತ ಹೇಳಿದ್ರು ಮೂರು ದಿವಸ ನಾವು ಬರಾಬರಿ ಮೂರೇ ದಿವಸ ಸತ್ತು ಹೋಗ್ಬಿಟ್ರಿ ದೊಡ್ಡ ಪಂಡಿತ ಪಾಪ ವಿದ್ವಾಂಸ. ಮೂರು ತಿಂಗಳ ನಾವು ಬರಾಬರಿ ಎರಡೂವರೆ ತಿಂಗಳಾಗಿತ್ತು ಮೂರು ತಿಂಗಳು ತುಂಬಿದಾಗ ಅವರು ಹೋಗಿಬಿಟ್ರು. ಮೂರು ವರ್ಷಕ್ಕೆ ಮಹಾವಿದ್ವಾಂಸರು
ಅದ್ಭುತ ಪಾಂಡಿತ್ಯ ಪ್ರಖಂಡದಿಂದ ಸತ್ಯತ್ಯ ತೀರ್ಥರವರನ್ನ ಬಹಳ ಗೌರವದಿಂದ ಅಚ್ಚು ಮೆಚ್ಚಿನ ಪಂಡಿತ. ಇವರಿಗೆ ಶಾಪ ಕೊಟ್ಟಿದ್ದರಿಂದ ಪಾಪ ಆ ಬ್ರಾಹ್ಮಣ ಸಾಯ್ತಾ ಇದ್ದ ಅಂತಂದು ಇದೇ ನೆವ ಸುಮ್ಮನೆ ಹೇಳೋದು. ನಂತೂ ಈ ರೀತಿಯಾಗಿ ಶಾಪ ಕೊಡಬೇಕಾದ್ರೆ ಸಾಮಾನ್ಯರಿಗೆ ಶಾಪ ಅವರಿಗೆ ಅರಿಷ್ಟ ಪಡ್ಕೊತದೆ ಕೊಟ್ಟವರಿಗೆ ವರ ಕೊಡ್ಲಿಕ್ಕೂ ಬಹಳ ಯೋಗ್ಯತೆ ಬೇಕು ಅದಕ್ಕೆ. ಆದ್ರಿಂದ ಆದ್ರೆ ಶಾಪ ಅದಕ್ಕೆ ಹಾಕ್ತಾರ ಗುರುಸ್ತೋತ್ರ ಶಾಪ ಅನುಗ್ರಹ ಶಕ್ತೋನ್ನೋ ರಾಘವೇಂದ್ರ ಅನ್ನ ವಿದ್ಯತೆ ರಾಯರು ಹೊರತಾರೆ. ಅವರಿಗಿಂತ ದೊಡ್ಡವರಿದ್ದಾರೆ ಒಬ್ರು ಯಾರವರು ಶಾಪ ಕೊಟ್ಟರು ಅನುಗ್ರಹ ಆಗಿರ್ಬೇಕು ಅವ್ರು ಬಹಳ ದೊಡ್ಡವರು. ಶಾಪವನ್ನು ಕೊಟ್ಟರೆ ಅನುಗ್ರಹ ರೂಪವಾಗಿ ಮಾರ್ಪಾಡು. ದಶರಥ ರಾಜನಿಗೆ ಅವ ಶ್ರವಣ ಕುಮಾರ ಅಪ್ಪ ಶಾಪ ಕೊಟ್ಟ ನನ್ನ ಮಗನ್ನ ಗುಂಪಿನ ಮುಡುಗರಾದ ಕಂಡಿರತಕ್ಕಂತಹ ನವನನ್ನ ಕಾವಡಿ ಒಳಗೆ ಕೂಡ್ಕೊಂಡು ತೀರ್ಥಕ್ಷೇತ್ರ ಕಾಶಿ ರಾಮೇಶ್ವರ ಯಾತ್ರ ಮಾಡ್ಕೊಂಡು ಬಂದಂತಹ ನನ್ನ ಮಗನ ನೀನು ಕೊಂಡು ಬಿಟ್ಟ ದಶರಥರಾಜ ಬಾಣ ಬಿಟ್ಟು ಅದರಿಂದ ನಿನಗೂ ಸಹಿತ ನಾ ಹಂಗ ಮುಪ್ಪಿನ ಕಾಲಕ್ಕೆ ಮಕ್ಕಳಲ್ಲದೆ ಮಗ 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 ಅಂತ ಸಾಯ್ತಾ ಇದ್ದೇನೆ. ಹಂಗ ನೀನು ಕೂಡ ಅನ್ನು ಮಕ್ಕಳು ಆದ್ರೂ ಸಹಿತ ಒಬ್ಬರಲ್ಲಿ ಹಂಗ ನಾಲ್ಕು ಮಂದಿ ಮಕ್ಕಳಾದ್ರು ಸಹಿತ ನೀನು ಕೊನೆ ಕಾಲಕ್ಕೆ ಮಾತ್ರ ಯಾರು ಅನಾಥ ಹಂಗೆ ಸತ್ತು ಹೋಗು ಶಾಪ ಕೊಟ್ಟರು. ಆನಂದ ರೋಮಾಂಚನ ಸ್ವಾಮಿ ಇನ್ನೊಂದು ಹೇಳ್ರಿ ಆ ಶಾಪ ಮಕ್ಕಳಾಗೊಳ್ಳು ನನಗೆ ನೀವು ನಾಲ್ಕು ಮಂದಿ ಮಕ್ಕಳು ಹುಡ್ತಾರಂತ ಹೇಳಿರಿ ದೊಡ್ಡವರಾದ್ಮೇಲೆ ಅಡಗ ಹೋಗ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೀರಿ ಸಾಯ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೀನಿ ನಾ ಸಾಯ್ತೀನಿ ಅವ್ರ ಮಕ್ಕಳು ಇಲ್ಲದೆ ಇದ್ದಾಗ ಅಂತ ಹೇಳ್ತಾ ಇದ್ದೀರಿ. ಸಾವು ಅಂತೂ ಬಿಟ್ಟಿದ್ದಲ್ರಿ ಸಾವುದೇ ಆದ್ರೆ ಮಕ್ಕಳಾದ್ಮೇಲೆ ಮಕ್ಕಳು ದೊಡ್ಡವರಾದ್ಮೇಲೆ ವರ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾನೆ. ಅದಕ್ಕಾಗಿ ಆ ರೀತಿಯಾಗಿ ಶಾಪವನ್ನು ಕೊಟ್ಟಿದ್ದಾರೆ. ಆ ಶಾಪ ಏನಾಯ್ತು ರೀ ಆ ಶಾಪದ ಪ್ರಭಾವ ವರ ಅಂತ ಹೇಳಿದವ ಶಾಪ ಪೆದ್ದ ದೊಡ್ಡವರು ಹೇಳಿದ ಶಾಪ ಸಹಿತ ಅದರಿಂದ ರಾಮದೇವರು ಅವನ ಹೊಟ್ಟೆಯಿಂದ ಹುಟ್ಟಿ ಮಹಾನುಭಾವರಾಗಿರ್ತಕ್ಕಂಥವ್ರು ಅವನ ಉದ್ಧಾರ ಕುಲ ಪರಂಪರೆ ಅವನು ಉದ್ಧಾರ ಮಾಡಿದ್ದಾರೆ. ಶಾಪೋಪ್ಪದಷ್ಟು ತನೆಯಾನನ ಪದ್ಮ ಶೋಭೆ ಅದಕ್ಕಾಗಿ ನನಗೆ ಈ ಆದಷ್ಟು ತನೆಯ ಮಕ್ಕಳೇ ಆಗಿಲ್ರಿ ನನಗಲ್ಲಿ. ಎಷ್ಟು ನಾಗ ಬಲಿಯಾತು ನಾರಾಯಣ ಬಲಿಯಾತು ಸಂತಾನ ಗೋಪಾಲ ಕೃಷ್ಣ ಜಪ್ಪ ಆಯಿತು ಹರಿವಂಶ ಪುರಾಣ ಆಯಿತು. ಆ ಪುರಾಣ ಹೇಳಿದ ಆಚಾರ್ಯ ಮಕ್ಕಳು ಅದವ್ರಿ ಅದಕ್ಕಾಗಿ ಸ್ವಾಮಿ ಈಗ ನೀವು ಆಡಾಡ್ತ ನಾಲ್ಕು ಮಂದಿ ಮಕ್ಕಳು ಅವರೆಲ್ಲ ದೊಡ್ಡವರಾದ ಮೇಲೆ ಅರಣ್ಯಕ್ಕೆ ಹೋಗ್ತಾರೆ ಅಂದ್ರೆ ಏನು ಹೊರಗೆ ಬಂದ್ರು ಬಿಡ್ರಿ ಹನಿಮೂನಕ್ಕೆ ಹುಡುಗರು ಅಲ್ಲ ಹುಡುಗರು ಅಂತ ತಿಳ್ಕೊಂಡು ಹೇಳಿದಂತ ಹಂಗೆ ನಾನಂದ್ರೆ ಹೇಳಿದ್ರು ಅಲ್ಬೇಡ್ರ ನೀವು ನಾನು ನಿಮಗೆ ಕೊಟ್ಟಿನಲ್ಲ ಉನ್ಮತ್ತರಾಗಿ ನಿಮಗೆ ಕೃಷ್ಣ ಪರಮಾತ್ಮ ಬಂದು ನೀವು ಹುಡುಕಿಯಾಗಿ ಕೊಟ್ಟ ಬರ್ತಾನ್ರಿ ಒಳ್ಳೆಯ ವರಳಿಗೆ ವರಳಿಗೆ ಹೊಟ್ಟಿಗೆ ಹಗ್ಗ ಹಾಕಿ ಕಟ್ಟಿ ಬಿದಿದ ಮೇಲೆ ಎಲ್ಲೇ ಹೋಗಬಹುದಾಗಿತ್ತು ಕೃಷ್ಣ. ಆದ್ರೆ ಈ ನೀವಿರ್ತಕ್ಕಂಥ ಗಿಡ ಹುಡುಕಿಯಾಡಿಕೊಂಡು ಬಂದು ಅವ್ರ ನಡು ಹಾಯಿಸಿ ಅದಕ್ಕೆ ನಿಮ್ಮ ಕಾಲು ತಾಕಿಸಿ ನಿಮ್ಮನ್ನು ಉದ್ಧಾರ ಮಾಡ್ತಾನೆ. ಆ ರೀತಿಯಾಗಿ ಅವರು ಗಂಧರ್ವ ರೂಪ ಮಣಿಗ್ರೀವ ಹಗ್ರೀವ ಅಂತ ಹಿಡ್ಕೊಂಡು ನಾರದರು ಕೊಟ್ಟು ಶಾಪ ಪರಮಾತ್ಮನ ಪಾದಸ್ಪರ್ಶದಿಂದ ಉದ್ಧಾರಾಗಿ ಅವರಿಗೆ ಮೋಕ್ಷಕ್ಕೆ ದಾರಿ ಮಾಡಿಕೊಟ್ಟಿದ್ರಿ. ಅದಕ್ಕೆ ಆ ರೀತಿಯಾಗಿರ್ತಕ್ಕಂಥ ಪರಮಾತ್ಮನ ಒಂದೊಂದು ಲೀಲೆಗಳು ಆಟ ಆಡ್ತಾ ಇರ್ತಾನೆ. ಭಗವಂತನಾಗಿರ್ತಕ್ಕಂಥವ ಗೋಪಾಲಕರ ಬಾಲಕರನ್ನು ಕರ್ಕೊಂಡೋಗಿ ಅರಣ್ಯದೊಳಗೆ ಯಮರಾನವಿ ದಂಡೆ ಮೇಲೆ ಒಂದ್ ದಿವಸ ಎಲ್ಲ ಹುಡುಗರು ಕೃಷ್ಣ ಬಹಳ ಹಸಿರಾಗಿದ್ ನಮಗೆ ಸಂಕಟ ಆಗ್ತಾ ಅದು ಅಲ್ಲೋ ಮುಂಜಾನೆ ಬುತ್ತಿ ತಿಂದಿರಲ್ಲೋ ಎಂದೋ ಧ್ವಂಸ ಹೋಗ್ತು ಆಟ ಆಡಿದ ಮೇಲೆ. ಹಾಗಾದ್ರೆ ಇಲ್ಲಿ ಒಂದು ಸಮೀಪದ ಬ್ರಾಹ್ಮಣ ಮನೆಯಲ್ಲಿ ಯಜ್ಞ ಮಾಡ್ತಾ ಇದ್ದಾರೆ ಹೋಗಿ ಕೇಳಿ ಏನಾದ್ರು ಕೊಡ್ತಾರೆ ಏನೋ ಕೃಷ್ಣ ಬ್ರಾಹ್ಮಣ ಜಾತಿ ಕೊಡು ಜಾತಿ ತುಂಬ ಅವರೇ ಹೊರತವ್ರು ಕೊಟ್ಟು ಬರ್ತಾ ಇರೋದು ದಾ ದಾ ತೋರ್ಚನೇ ಇಲ್ಲ ಅವ್ರಿಗೆ. ಆಮೇಲೆ ಅದರಿಂದ ಕೊಡೋದಲ್ಲ ಹೋಗ್ರು ಯಜ್ಞ ಮಾಡ್ತಾ ಇದ್ದಾರೆ ಇಲ್ಲ ಅನ್ನಬಾರ್ದು ಒಂದು ಶಾಸ್ತ್ರ ಯಜ್ಞಯಾಗವನ್ನು ಮಾಡೋ ಕಾಲಕ್ಕೆ ಇಲ್ಲ ಅನ್ನಬಾರ್ದು ಅದಕ್ಕೇನು ಪುಣ್ಯ ಇಲ್ಲ ಅಂತಾರೆ ದೇವರು. ಅದಕ್ಕಾಗಿ ಹೋಗ್ರಿ ಕೊಡ್ತಾರ ಅವರು ಹೋಗಿ ಬೇಡದು ರೀ ಏನೋ ಶತಮೂರು ಕಡೆ ಬೀಳ್ಲಿಕ್ಕೆ ಬಂದಿರಿ ನೈವೇದ್ಯ ಆಗಿಲ್ಲ ವೈಷ್ಠವ ಆಗಿಲ್ಲ ಈಗ ಅದು ಕೊಡ್ತಾ ಇರ್ತಾರೆ ನಮ್ಗೆ ಇಲ್ರಿ ನಮಗೊಂದ್ರಿ ಬಲರಾಮಕೃಷ್ಣ ಚೈತ್ಯ ಬಲರಾಮಕೃಷ್ಣ ಕುಳಿಗೇರ್ತಾರೆ ಅವರು ಗೌಡಿಗೇರು ಮನೆ ಅವ್ರು ಊಟ ಮಾಡ್ತಾರೆ ತಿಂತಾರೆ ಅಲ್ಲೇ ಇದ್ದಾರೆ ಬೈಕಾಡಕ್ಕೇನು ರಾಮರು ಒಂದೊಂದು ಹುಚ್ಚಪಟ್ಟು ಮಾತಾಡ್ಲಿ ಕಟ್ಟಿದ್ರು ಕಬಡ್ ಬಿಡ್ಬೇಕು ಮೈ ಮೇಲೆ ಹೆಸರಿಲ್ಲಿ ಶಾಮ ಪಾಪ ಹುಡುಗರು ಕೃಷ್ಣ ಹೇಳಿವನು ಅವನಿಗೆ ಅವ್ರು ಕೊಡು ಜಾತಿ ಅಲ್ಲಪ್ಪ ಅಂತ ತಿಳ್ಕೊಂಡು ಹೇಳಿ ಕೃಷ್ಣ ಅಲ್ಲ ಹೆಣ್ಮಕ್ಳು ಹೊತ್ತು ಕೇಳು ಹಿಂದೆ ಇತ್ತಿಲ್ವಾಗಲ ಕೃಷ್ಣ ಅಂದ್ರೆ ಈ ಬ್ರಾಹ್ಮರು ಬಡವಾಟು ಬೈದು ಕಳಿಸ್ಯಾರಪ್ಪ ಇಷ್ಟೇ ಮಂಗಳಾಟ ಸಾಕಾಗಿತ್ತು ನಮ್ಗೆ ಈಗ ನಾಲ್ಕು ಹೋರಿ ಅಂತಂದ್ರೆ ನಮಗ ಹೆಣ್ಮಕ್ಳು ಅಂತೂ ಲಕ್ಷ್ಮಿ ಕಸಬರಿ ಅಲ್ಲ ಅಷ್ಟಾವ್ ನಾನು ಹೇಳಿದಾಗ ಕಸಬರಿ ಜೀವಾ ಪ್ರಿಯ ಕಸಬರಿ ಜೀವಾಪಾರಯ ನಾವು ಹೋದೇವೇನ ಲಕ್ಷ್ಮೇ ಲಕ್ಷ್ಮೇನೆ ತೋರ್ತಾರೋ ಕೃಷ್ಣ ಮಹಾ ಹಸಿವಾಗಿಲ್ಲಪ್ಪ ಬೇಡ
ಹೋಗ್ರು. ಸ್ತ್ರೀಯರು ಅಂದ್ರೆ ಧರ್ಮ ಹೊಡೆಯುವುದು ಅವರಿಂದ. ಆದ್ದರಿಂದ ನೀವು ಹೋಗ್ರಿ. ಸ್ತ್ರೀ ಸುಷ್ಟಾಸು ಅರುಷ್ಣೇಯ ಜಾಯತೆ ವರುಣ ಶಂಕರ ಶಂಕರೋ ನರಕಾಯೈವ ಕುಲಗ್ರಾಣಾಂ ಕುಲಶ್ಚ. ಅರ್ಜುನ ಹೇಳಿದಂಗೆ ಸ್ತ್ರೀ ಸುಷ್ಟಾಸು ಸ್ತ್ರೀಯರು ದುಷ್ಟ ಆದ್ರೆ ಜಾಯತೆ ವರ್ಣ ಶಂಕರ. ಆದ್ದರಿಂದ ಅವ್ರು ಎಂದೂ ದುಷ್ಟರಾಗುವುದಿಲ್ಲ. ನೀವು ಹೋಗ್ರಿ. ಮಕ್ಕಳು ಬಂದಾಗ ಹಸ್ತು ಅಂದ್ರೆ ಯಾವ ತಾಯಿನೂ ಕೂಡ ಇಲ್ಲ ಅನ್ನೋದಲ್ಲ. ಹೋಗಿರಿ ಹೋಗ್ರಿ. ಯಾರಂತೆ ಕೊಡ್ತೀನಿ ನಾನು. ಹೋಗ್ರಿ. ಬಂದು ಮೊದಲು ಹಸಿಯಾಗ್ಯದ ಅಂತ ತಿಳ್ಕೊಂಡು ಹೋದ್ರೆ ಓಡಿ ಬಂದ್ರು. ಹಸಿಯಾಗಿದೆ ಅಂದ್ರಪ್ಪ ಸ್ವಲ್ಪ ನಿಂತಿರಿ, ನಿಮಗೆಲ್ಲ ಉಪಹಾರ ಮಾಡ್ತೀವಿ. ನಮಗೆ ಅವ್ರ ತಾಯಿ ಬಲರಾಮಕೃಷ್ಣ ಬಂದಾರ, ಬಲರಾಮಕೃಷ್ಣ ಬಂದಾರ ಹಂಗ ಅವ್ರು ನಿಂದ್ರು. ಅಂದ್ರು ಒಳಗೆ ಹೋದ್ರು. ಅದನ್ನೇನು ಅಡಿಗೆ ಬಡಿಗೆ ಮಾಡಿಟ್ಟಿದ್ರು ಅದ್ರಾಗ ಮತ್ತಷ್ಟು ಹಿಂಗು ಕೊತ್ತಂಬರಿ ಹಾಕಿ ಒಗ್ಗರಣೆ ಕೊಟ್ಟು ಶಿಸ್ತು ಮಾಡ್ಕೊಂಡು ಅದನ್ನ ತಗೊಂಡು ಹೊರಟೋ ಬಿಟ್ರು. ಇವ್ರು ಹಳೆ ಯಜ್ಞ ಮಾಡ್ಕೋತ ಕೂತ್ಕೊಂಡಿದ್ರು. ರಾಮ ಭಟ್ಟ ಅಂದ್ರು ಏನು ಹೊಂಟಿದ್ರು ಹಸ್ತೋದು ನಮ್ಗೆ ಊಟ ಹುಡುಗಿಲ್ಲ. ಅಲ್ಲಿ ಒಳಗೆ ಗಮ ಗಮ ಅಡಿಗೆ ವಾಸನೆ ಬರ್ತದೆ ಮಂದ್ರ ಜೋರ ಆಗ್ತಾವ. ನಮ್ಮ ಹೂ ಅಂತ ಹೋಗಿ ಬಿಟ್ರೆ ಏನು ಗತಿ? ಏನ್ ಮಾಡುದಪ್ಪ? ಹೇಳಂಗಿಲ್ಲ. ಯಜ್ಞ ಮಾಡುದು ಯಜ್ಞ ಮಾಡುದಾರೆ ಕೇಳಬಾರ್ದು. ಪಟ್ಟಮಾರ್ಚರ ಪೂಜೆ ಮಾಡುದಾರೆ ಕೇಳಬಾರ್ದು. ಪುಣ್ಯಾವಚನ ಮಾಡು ಸಾರು ಮೇಲೆ ನಂದಿ ಇಟ್ಕೊಂಡ ಮೇಲೆ ಹೇಳಬಾರ್ದು. ಇಷ್ಟೆಲ್ಲ ಏನು ಮಾಡ್ಬೇಕು? ಹೋಗಿ ಅಡಿಯೆಲ್ಲ ಹೋಗ್ಬಿಡ್ತಾ ಇದೆ. ಯಾವತ್ತೂ ಕೂಡ ಅಣ್ಣನ ಇಟ್ಟುಕೊಂಡು ಹೊಂಟು ಬಿಟ್ಟಿದ್ದಾರೆ. ನಿಂದ್ರಿ ನಿಂದ್ರಿ ಅಂದ್ರು. ಅವಂದ ಹಿಂದಾರೆ ಪ್ರಾಯಶ್ಚಿತ್ ಮಾಡ್ಕೊಂಬ ಹೋಗ್ಬೋದು ಎಂದು ಉಪವಾಸ ಆದಿತ್ತು. ಎಲ್ಲಿಯಾದ್ರು ಕೂಡ ಹೊರಟು ಬಿಡ್ರು. ಹಿಡಿಡಿಕ್ ಹೋದ್ರು ಅವರೆಲ್ಲ ಒಳ್ಳೆ ಸರಬಸವಾಗಿ ತಗೊಂಡ ಕೃಷ್ಣನ ಕಡೆ ಹೊರಟು ಬಿಡ್ತಾ ಇದ್ದಾರೆ. ಇವರೆಲ್ಲ ಹೊರಗೆ ನಿಂತರು, ಬೈದರು, ಅಂದ್ರು, ಆಡಿದ್ರು. ಮಂಡಿ ಹಿಂದಿಡಿ ಮನೆಗೆ ಕೈ ಮುಡಿದು ಕಾಲ ಕುಡ್ಚು, ಕಾಲು ಮುಡಿದು ಕೈ ಕುಡ್ಚು, ಮನೆಗೆ ಕಾಲು ಕುಡ್ತೀರಿ ಎಲ್ಲರೂ. ನಿಮ್ಮನ್ನು ಬಿಟ್ಟು ಬಿಡ್ತೀವ ನಾವು ಪುನಃ ಸೇರಿಸಬಹುದಲ್ಲ. ತಲ್ಲಾಗ 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 ಪೂಜಾಡಿ ಪೂಜಾಡಿ ಹೋಗ್ಬಿಟ್ರು. ಒಬ್ಬ ದಾಂಡಿಯಾಗಿದ್ದ ಒಂದು ಹಾಡಿ ನಿಂತ್ಕೊಂಡ್ಬಿಟ್ಟೆ ಹೆಂಡತಿ ಮುಂದೆ. ಪಾಪ ಎಲ್ಲೆಲ್ಲಿ ಹೊತ್ತಿ ಹಂಗ ಅಂದ್ರು. ಯಾಕಂದ್ರು ನನ್ನ ಗೆಳತಿಯರು ಎಲ್ಲರೂ ಕೂಡ ಭಗವಂತನ ಮುಡಿಸಿ ಕೊಡ್ತಾ ಇದ್ದಾರೆ. ನನಗೆ ಆ ಭಾಗ್ಯ ಇಲ್ಲ. ದಿಕ್ಕ ನನಗೆ ಅಂದ್ರು ಪ್ರಾಣ ಹೋಗ್ಬಿಟ್ಟು ಕೃಷ್ಣ ಅಂದ್ರು ಪ್ರಾಣೋತ್ಕ್ರಮಣ ಆಗಿರುತ್ತೀರಿ. ದೇವರು ಸಾಕ್ಷಾತ್ ತಿಳಿತೆಯನ್ನು ಕೊಟ್ಟಿದ್ದಾರೆ. ಉಳಿದವರೆಲ್ಲ ಬಂದರು. ಕೃಷ್ಣ ಬಲರಾಮ ಕೂತ್ಕೊಂಡಿದ್ರು. ಅವರಿಗೆಲ್ಲ ಬಡಿಸಿದ್ದಾರೆ, ಹಾಕ್ಸಿದ್ದಾರೆ, ತಿನ್ನಿಸಿದ್ದಾರೆ. ದೇವರು ಉಂಡಿದ್ದಾರೆ. ದೇವರು ಹಸಿತಾನ್ರಿ. ನಮ್ಮ ದೇವರಿಗೆ ಹಸಿವಾಳ. ಯಾವ್ದಾರು ಹಸಿವ ಅನ್ನ ಹುಳಿ ಪಲ್ಯ ಚಟ್ನಿ ಕೋಸಂಬರಿಂದ ಹಸಿವಲ್ರಿ. ಭಕ್ತಿ ಹಸಿವ. ಆದ್ದರಿಂದ ತದಹಂ ಭಕ್ತಿ ಪರಹರ್ತಮ್ಮ ಶಿನಾಮಿ ಪ್ರಯತಾತ್ಮನ. ಆದ್ದರಿಂದ ಕೃಷ್ಣ ಹೇಳ್ತಾ ಇದ್ದಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ವ್ಯೋಮೇ ಭಕ್ತಿಯ ಪ್ರಯಚ್ಛತಿ ತದಹಮ್ಮ ಭಕ್ತಿ ಉಪ. ಒಂದು ಸಣ್ಣ ಶ್ಲೋಕದಾಗ ಎರಡು ಭಕ್ತಿ ಶಬ್ದ ಹಾಕಿದ್ದಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ವ್ಯೋಮೇ ಭಕ್ತಿಯ ಪ್ರಯಚ್ಛತಿ ತದಹಮ್ಮ ಭಕ್ತಿಯ ಉಪಹರ್ತಂ ಅಶ್ನಾಮಿ ತಿಂತೀನ್ರಪ್ಪ. ಹಸಿವು ಬಹಳ. ಭಕ್ತಿ ಹಸಿವು. ಭಕ್ತಿಯಿಂದ ಕೊಟ್ರೆ ನಾನು ನಿಶ್ಚಿತವಾಗಿ ಸ್ವೀಕಾರ ಮಾಡ್ತಾ ಇದ್ದೆ. ಭಕ್ತಿ ಇಲ್ಲ ಪಂಚ ಪಂಚ ಪಕ್ವಾಂಡ್ ಹಾಕಿದ್ರೆ ಮುಟ್ಟೋದಲ್ಲ. ದುರ್ಯೋಧನ ಬೇಕಾದ ರಾಜ ತನ್ನ ಉಪಯಾರದಿಂದ ಹೇಗಾದಂತ ಭಕ್ತ ಪಂಚ ಪಕ್ವಾಂಡ್ಗಳನ್ನು ಮಾಡಿಟ್ಟಿದ್ದ. ಕಣ್ಣು ಹಾಕಲ್ಲ, ಕರೆದಿಲ್ಲ, ಹೇಳಿದ್ದಿಲ್ಲ, ಬಾದಿದ್ದಿಲ್ಲ. ಮನೆ ಹೋಗಿ ಅಲ್ಲಿ ತಿಂದು ಬಂದ. ಅಂದ್ರೆ ಭಗವಂತ ಭಕ್ತಿಯಾಗಿ ಕಾಯ್ತಾ ಇರ್ತಾನೆ. ನಮ್ಮ ನೈವೇದ್ಯಕ್ಕಾಗಿ ಭಗವಂತ ಕಾಯ್ಕೊಂಡು ಕೂತ್ಕೊಂಡಿರ್ತಾನೆ. ಆದ್ರೆ ಭಕ್ತಿ ಆ ರಸ ಅದಿತ್ತು ಅಂದ್ರೆ ಹೆಂಗಾರೆ ಹಾಕಿರುವಲ್ರಕ್ಕಿ. ಎಲ್ಲರೇ ಊರು ಹೋದಂತ ಸಂದರ್ಭದಲ್ಲಿ ದೇವರು ಪೂಜಾ ಮಾಡ್ಕೊಂಡು ನದಿ ದಂಡಿ ಮೇಲೆ ಏನಿರುವುದ್ರಿ? ಬೆಲ್ಲ, ಸಕ್ರಿ, ಬಾಳೆಹಣ್ಣು, ಯಾರು ಇಲ್ದರು ಬರೇ ನೀರು. ಜಲನೇ ಇದ್ದೇನು ಸಮರ್ಪಿಸಿ ಕೊಟ್ಟರು ತುಗೋತಾನೆ ಸ್ವಾಮಿ. ಏನಾದರೂ ಅಲ್ರು ಭಕ್ತಿ ರಸ ಆಗ್ತಾ ಇರ್ಬೇಕು. ಆ ರೀತಿಯಾಗಿ ಭಗವಂತ ಅವರ ಹಾಕಿದ್ದು ಎಲ್ಲ ಉಂಡಿದ್ದಾನೆ. ಊಟ ಆದ್ಮೇಲೆ ಕೃಷ್ಣ ಚೆಲ್ಲಿದ್ದ. ನಂದೊಂದು ನಂದೊಂದು ಎತ್ತು ತಿನ್ಬೇಕಿದ್ರೆ ಎಲ್ಲ ಚೆಲ್ಬಿಟ್ಟಿದ್ರು. ಆವಾಗ ಇಂದ್ರಾದಿ ದೇವತೆಗಳು ಬಂದು ಕೈ ರೂಪ ತಗೊಂಡು ಅದನ್ನೆಲ್ಲ ಕೃಷ್ಣನ ಎಂದ್ರ ಅದನ್ನು ಸ್ವೀಕಾರ ಮಾಡಿದ್ರಂತೆ. ಆನಂದ ಬಂದಾಕಿನಿ ಆನಂದ ಬಂದಾಕಿನಿ ಅಂತ ಹೇಳಿಕೊಂಡು ಮಲ್ಲೂದನ ಸರಸ್ವತಿಗಳು ಅದ್ವೈತ ಮತದ ಉದ್ದಾಮ ವಿದ್ವಾಂಸರು ಅವರು ಹೇಳ್ತಾ ಇದ್ದಾರೆ. ಮಧ್ಯಾಹ್ನೇ ಯಮುನಾತೆ ವಿಡಪಿ ನಾಮ ಮುರೇ ವಯಸ್ಸೈಸಮಂ ವಧ್ಯನ್ನಾನಿ ಉಪಭುಜ್ಯ ರಜತಿ ಪುನಃ ತತ್ಕ್ರೀಡೆ ಜತ್ವೈ. ಅವಾಗ ಮೊಸರು ಅನ್ನ, ಮುತ್ತಿ ಅನ್ನ, ಬಿಸಿಬೇಳೆ ಅನ್ನ, ಚಿತ್ರಾನ್ನ ಎಷ್ಟು ಮಾಡ್ಕೊಂಡ್ಬಂದ್ರಿ. ಪಾಪ ಕೃಷ್ಣ ಉಣಿಸ್ಬೇಕು, ಕೃಷ್ಣ ತಿನ್ನಿಸ್ಬೇಕು, ಕೃಷ್ಣ ಕೊಡ್ಬೇಕು. ತಂದಿದ್ದಾರೆ ಎಲ್ಲ ಹಾಕಿ ಅಂದಿದ್ದಾರೆ ಸ್ವಾಮಿ.
ಅಷ್ಟು ಪದಾರ್ಥವಾದದ್ದರಿಂದ ಅದನ್ನೆಲ್ಲ ತಿಂದಿದ್ದಾನೆ. ಆಮೇಲೆ ಮತ್ತು ಸ್ವಲ್ಪ ಚೆಲ್ಲಿದ್ದಾನೆ. ಅದನ್ನು ಚೆಲ್ಲಿದ್ದಂತಹದ್ದು ದೇವೇಂದ್ರ ತ್ರಿಪುರಾಂತಕ, ದೇವೇಂದ್ರ ತ್ರಿಪುರಾಂತಕ ಕಮಲಭೂ ಬ್ರಹ್ಮ ಇಂದ್ರ ರುದ್ರ ದೇವೇಂದ್ರ ತ್ರಿಪುರಾಂತಕ ಕಮಲಭೂ ಅನೇಕ ನಾಕಾರಯ ಕಾಕಾಕಾರಿಷಾ ಮುಹಕ್ಕವಲಯಂತಿ ಉಚ್ಚಿಷ್ಟ ಮಿಷ್ಟಂತವ. ಆ ಉಚ್ಚಿಷ್ಟವನ್ನು ಭಗವಂತನ ಉಚ್ಚಿಷ್ಟ ಉದ್ಧವ ಹೇಳ್ತಾ ಇದ್ದಾರೆ. ಹಣ್ಣನ್ನು ಹೆಸ್ಕಂದು ಕಡೆಗೆ ಸ್ವಾಮಿ ತ್ರಯೋಪಭಕ್ತ ಶ್ರೀಗಂಧ ವಾಸ ಅಲಂಕಾರ ಚರ್ಚಿತ. ಏನಾಗ್ತೀವಿ ನಾವು ಅಂದ್ರೆ ಉಚ್ಚಿಷ್ಟ ಭೋಜನ ದಾಸಾಹ ತವ ಮಾಯಾ ಅಂತೇಳಿ ಭಗವಂತನ ಮಾಯಾ ಗೆಲ್ಲಬೇಕಾದ್ರೆ ಒಂದೇ ಒಂದು ಉಪಾಯ ಭಗವಂತನ ಉಚ್ಚಿಷ್ಟ ಭಗವಂತನ ಮೈ ಹಚ್ಚಿದ ಗಂಧ ಭಗವಂತಿಗೆ ಹೆಸರಿ ತುಳಸಿ ಭಗವಂತಿಗೆ ಹೆಸರಿ ಹೂ ಇದನ್ನು ನಾವು ತಗೊಂಡೇವೆ ಅಂದ್ರೆ ಭಗವಂತನ ಮಾಯಾವನ್ನ ತಕ್ಷಣವಾಗಿ ಗೆದ್ದು ಪಾರಾಗಬಹುದು. ಹೇಳ್ತಾ ಇದ್ದಾನ್ರಿ ಪರಮಾತ್ಮನ ಉಪದೇಶವನ್ನು ಏಕಾದಿಸ್ಕಂದ ಸಂಪೂರ್ಣವಾಗಿ ಕೇಳ್ಕೊಂಡ ಮೇಲೆ ಹೇದಮ್ಮ ಉಚ್ಚಿಷ್ಟ ಭೋಜನೋ ದಾಸಾಹ ತವ ಮಾಯಾಂ ಜಯೇಮಹಿ. ಹಂಗ ಈ ಪರಮಾತ್ಮನ ಉಚ್ಚಿಷ್ಟವನ್ನು ಇಂದ್ರಾದಿ ದೇವತೆಗಳು ಕಾಕಾ ಕಾಲ ಜುಗೋ ಮೊಹಕ್ಕವಲಯಂತುಚ್ಚಿಷ್ಟ ಮಿಷ್ಟಂತ ಊಟ ಆದ್ಮೇಲೆ ದೇವರ ಹೇಳ ಹೋಗ್ರಮ್ಮ ನಿಮ್ಮ ಮನೆ ಹೋಗ್ರಿ. ಇಲ್ಲ ಸ್ವಾಮಿ ನಾವು ಮನೆಗೆ ಹೋಗಂಗಿಲ್ಲ, ಇಲ್ಲೇ ಇರ್ತೇವೆ ನಿಮ್ಮ ಸೇವಾವನ್ನು ಮಾಡಿಕೊಂಡು. ಬೇಡಮ್ಮ ನಮ್ಮ ಸೇವಾ ಹೆಂಗೆ ಸಾಯಿದೆ ಡೈರೆಕ್ಟ್ ಆಗಿ ಸೇವಾ ಉಪಯೋಗ ಇಲ್ಲ. ಅತ್ಯಂತರಿತನಾದಂಥ ಪರಮಾತ್ಮನನ್ನ ನಾನು ಸೇವಾ ಮಾಡಿದ ನಾನು ಪ್ರೀತನಾಗ್ತಾ ಇದ್ದೇನೆ ಹೋಗ್ರಿ. ಇಲ್ಲೋ ಕೃಷ್ಣ ಹೋಗಂಗಿಲ್ಲಪ್ಪ, ಬರುವಾಗ ನಮ್ಮ ಯಜಮಾನರು ಬೈದಾರು ಮನೆಗೆ ಬನ್ನಿ ಹಿಂದೀರಿ ಅಷ್ಟೇ ಕಲ್ಲು ಹತ್ತಬೇಡ್ರಿ. ನಿಮಗೆ ಕಲ್ಲ ಕಲ್ಲ ಕಂದಾರು ಸಂಸ್ಕೃತದೊಳಗೆ ಆದ್ದರಿಂದ ಹ್ಯಾಂಗ್ ಹೋಗೋಣ ಅಂತಿರ್ತಾರೆ ಗಂಡಸರು. ಗಂಡಸರು ಶಿಟ್ಟು ಕಂತಾರೆ ಕರೆಯ ಬರಂತು ಪುನಃ ಶಿಟ್ಟು ಎಂದರೂ ಸಟ್ಟೆ ಹೇಳಿದವರು ಸಂಸಾರ ಆಗ್ತಿರ್ತೇವೆ ನಂಬಾರೆ. ಏನೋ ಅವರು ಶಿಟ್ಟಾಗಿರ್ತಾರೆ ಇವರು ಶಿಟ್ಟಾಗಿರ್ತಾರೆ. ಆ ಶಿಟ್ಟು ಸಂಸಾರದೊಳಗೆ ಮತ್ತ ಮಾಧುರಿಯ ಪ್ರೇಮವನ್ನು ಹೆಚ್ಚು ಮಾಡಲಿಕ್ಕೆ ಕಾರಣ ಆಗ್ತಾ ಅದು ಮನೆಯಾಗಿ ಬದಲಾಗಿ ಚೀರಾಗಿ ಒಳಗೆ ಊಟ ಮಾಡಿಕೊಂಡು ಹೋಗಿರ್ತಾನ ಆ ಭೀಷ್ಮೊಳಗೆ ಕೆಟ್ಟರಿಸಿ ಬಿಡ್ತದೆ. ಮತ್ತೆ ಬರ್ತಾ ಇದ್ದಾನೆ ಎಷ್ಟು ಬೈದು ಬಂದೆ ಎಷ್ಟೊಂದು ಬಂದೆ ನನ್ನ ಹೆಂಡತಿ ಪಾಪ ಏನು ಅನ್ಕೊಂಡ್ಲಿ. ಮತ್ತೆ ಪುನಃ ಬಂದಿರ್ತಾ ಇದ್ದಾನೆ ಏನೋ ಶಿಟ್ಟು ಬಂತು ಗೊತ್ತಿರಿ ನಾವು ನೀವು ಬರ್ತೀರಿ ಅಂತ ಮತ್ತೆ ಮಾಡಿ ಇಟ್ಟು ನೋಡಿ ಉಪ್ಪಿಟ್ಟು ಚಹಾ ಮತ್ತೊಂದು ಮಗದೊಂದು ಪ್ರೀತಿ ಮತ್ತೆ ಅನ್ಯೋನ್ಯವಾಗಿ ಆ ಸಂಸಾರದೊಳಗೆ ನೀವು ಹೋದ್ರಿ ನಿಮ್ಮ ಗಂಡನ ಹದಿ ನೋಡ್ತಾ ಇರ್ತಾರೆ. ಇಲ್ಲೋ ಕೃಷ್ಣ ಬಹಳ ಬೈದಾರು ಒಂದು ಮಾತು ಕೇಳ್ರಿ ಅಂದ ಕೃಷ್ಣ ನಿಮ್ಮ ಗಂಡನ ಶಿಟ್ಟಾಗಿ ಬರಬಾರ ನೀನು ಬರ್ರಿ ನಾನು ನಿಮ್ಮನ್ನು ಹಿಂಗ ವೈಕುಂಠ ಕರ್ಕೊಂಡು ಹೋಗ್ತೀನಿ ಬೇಕಾದ್ರೆ ಹೋಗಿ ಬರ್ರಿ ನೋಡ್ರಿ ಅಂತ ಹೇಳ್ದ. ಅಂದಂಗೆ ಇವು ಪಾಪ ಹೋಗ್ಕೊಂಡು ಕೂತಿದ್ರು ಗಂಡಂದ್ರು ಅವ್ರು ಹೋಗಿಬಿಟ್ಟಿದ್ರು ವಿಚಾರ ಮಾಡಿದ್ರು ಏನ್ರಪ್ಪ ಕೃಷ್ಣ ಭಟ್ಟ ಕೃಷ್ಣನ ಹತ್ರ ನಾವು ಹೋಗ್ಲಿಲ್ಲ ಎಷ್ಟು ಮೂರ್ಖರು ನಾವು ಅಡ್ಡವಾಲಿ ಹಿಡಿದಿದ್ದೇವೆ ಅಖಂಡ ಓದ್ತಾ ಇದ್ದೇವೆ ನಮಗೆ ಧ್ಯಾನ ಬರಲಿಲ್ಲ. ರಾಮಕೃಷ್ಣ ಬಂದಾರ ಅಂತಂದ್ರೆ ಅವ್ರ ಹಸಿವಾಗಿದ ಏನಾದ್ರು ಕೊಡ್ರಿ ಅಂದ್ರೆ ಅದನ್ನು ಕೊಡದೆ ಹೆಂಗೆ ಕೂತ್ಕೊಂಡೇವು ನಾವು. ದೇವರಿಗೆ ಸುಳ್ಳು ನೈವೇದ್ಯ ಕಲ್ಲಿನ ದೇವರು ಕಟ್ಟಿಗೆ ದೇವರು ಇರ್ತಾವ ಕರೋಳಿ ನೈವೇದ್ಯ ಅಂತ ತಿಳ್ಕೊಂಡು ನೀರು ಗೊಜ್ಜೆ ಬಸ್ತಾ ಇದ್ದೇವೆ ಅಂತ ಅದು ಸಾಕಾತ್ ಭಗವಂತನೇ ಬಂದಾಗ ನಾವು ಅವನಿಗೆ ಸತ್ಕಾರ ಮಾಡಲಿಲ್ಲ. ಆದ್ದರಿಂದ ಬಯೋ ಕರೋಣ ಅಂತ ತಿಳ್ಕೊಂಡಂದ್ರು. ಹಂಗಾರೆ ಸ್ವಾಮಿಯಾಗಿರ್ತಕ್ಕಂಥ ಬಂದಾನ ಮೇಲೆ ಆವಾಗ ಅವರೆಲ್ಲರೂ ಕೂಡ ಬಂದು ಪರಮಾತ್ಮನಿಗೆ ಅವರು ಬಂದರು. ಆದ್ದರಿಂದ ಅವರೆಲ್ಲ ಹೇಳಿದರು ನಮಗೆ ಎಷ್ಟು ಬುದ್ಧಿ ಬರಲಿಲ್ಲ ನಾವು ಎಷ್ಟು ಓದ್ತೇವೆ ಬರೀ ನೀರು ಗೊತ್ತಾ ಇದ್ದೇವೆ ಅದಕ್ಕಾಗಿ ಕೊನೆಗೆ ಸಮಾಧಾನ ಮಾಡಿಕೊಂಡ್ರು. ಹೌದಪ್ಪ ನೋಡು ನಾವು ಮಾಡಿದ್ದು ಸಹಿತ ಭಗವಂತನಿಗೆ ಹೋಗಿ ನೈವೇದ್ಯ ಕೊಟ್ಟು ಉಳಿಸಿ ಕೈಯಿಂದ ತಿನ್ನಿಸಿ ಬಂದಿರತಕ್ಕಂಥ ಹೆಂಡಂದ್ರಿಗೆ ಗಂಡಂದ್ರೆ ಅದೇ ಹೋದಪ್ಪ ನಮಗೆ ಸಾಮಾನ್ಯ ನೋಡಿದಂತ ಇದ್ದ ಅಮ್ಮ ಅವ್ರ ಗಂಡ ಅಂತ ತಿಳ್ಕೊಂಡಿದ್ದಂಗೆ ಕೈಲಾಸ ನಾಟಕ ಹಂಗೆ. ಆದ್ದರಿಂದ ಅಂತ ಪ್ರತ್ಯೇಕ ಕೈ ಹಿಡ್ತಾವ ಪಾಮಕಾದೇವಿ ಅದೆಲ್ಲ ಕರೆ ಹೋಗುವ ಬಾಪಿ ಬರ್ತಾರೋ ಇಲ್ಲ ಕರ್ಕೊಂಡು ಬರೀ ನಾಡ್ರು ಅಂತ ತಿಳ್ಕೊಂಡಂತ ಇದ್ದಾರೆ. ಎಲ್ಲರೂ ಕೂಡ ಭಗವಂತನನ್ನ ದಾರಿ ಕಾಯ್ದಂಗೆ ಹೆಂಡಂದ್ರೆ ದಾರಿ ಕಾಯ್ದ ಹಾದಿ ಒಳಗೆ ಬರ್ತಾ ಇದ್ದಾರೆ. ಈ ಹೆಣ್ಮಕ್ಳು ಅಂದ್ರು ಎದುರಿಗೆ ಬಂದಪ್ಪ ಹೊಡಿಲಿಕ್ಕೆ ಬಂದ್ರೆ ಕಾಣಿದ್ರು ನಮ್ಮನ್ನ ಜಾಬರ ಆಗ್ತಾ ಇದ್ದಾರೆ. ಜೋಡಿ ಬಂದು ಕೇಳಿದ್ದಾರೆ ನೀವು ಹೋಗಿದ್ರಿ ಕೃಷ್ಣ ನಿಮ್ಮ ಕೈಯಿಂದ ಏನಾದ್ರೂ ಉಂಡನ ಹಂಗೆ ನಮ್ಮ ಮನೆಯ ಅಡಿಗೆ ಭಗವಂತನ ಬಾಯ ಹಾಕಿದ್ರೆ ಹಂಗೆ
ಅಂತ ಕೇಳಿದ ಅಕ್ಷರೇ ನಾ ಉಳಿಸಿ ಬಂದೇನೆ, ನಾ ಕೊಟ್ಟು ಬಂದೇನೆ, ನಾ ತಿನ್ನಿಸಿ ಬಂದೇನೆ ಅಂತ ತಿಳ್ಕೊಂಡು ಹೇಳಿದ ಮೇಲೆ ಸಂತೋಷದಿಂದ ಕರ್ಕೊಂಡು ಶೌಚಾಲಯವನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಒಮ್ಮೆ ಬೆಟ್ಟಕ್ಕೆ ಪೂಜಾವನ್ನು ಮಾಡೋದು ಬಿಟ್ಟು ಇಂದ್ರ ಪೂಜಾ ಮಾಡ್ತಾ ಇದ್ರು. ಇಂದ್ರಗೆ ಕೃಷ್ಣ ಹೇಳಿದ ಗೋಪಾಲ ವಾರಕರ್ಮ ಅವರು ಆ ಬೆಟ್ಟದಲ್ಲಿ ಇರತಕ್ಕಂತ ಹುಲ್ಲಿನಿಂದ ನಮ್ಮ ದನಕರುಗಳು ತಿರುಗಾಡಿ ಆ ಹುಲ್ಲನ್ನು ತಿಂದು ಆ ನೀರನ್ನು ಕುಡಿದು ಮೇಲೆ ಬಾಳ್ತಾ ಇದ್ದ ಗೋವರ್ಧನ ಪರ್ವತಕ್ಕೆ ಮಾಡಿ ಅಂತ ಹೇಳ್ಕೊಂಡು ಹೇಳಿದ. ಅದೇ ರೀತಿ ಮಾಡಿದ್ರು ಇಂದ್ರ ವಾಸಿಟ್ಟು ಬಂತು, ಬ್ರಹ್ಮಾಂಡ ಮಳೆಗಾರ ಆ ಪುಷ್ಕರ ವೃತ್ತಗಳನ್ನು ವೇಗದ ದಂಡಿಗೆ ಹೋಗಿ ಜಲಪ್ರಳಯ ಮಾಡಿ ಗೋಕರ ಇತ್ತೋ ಇಲ್ಲೋ ನೀರೊಳಗೆ ಮುಳುಗಿಸಿಬಿಡ್ರಿ, ಆ ಮಂದಿ ಮೇಲೆ ಕೊಂದು ಬಿಡ್ರಿ ಅಂತ ಅರ್ಪಣೆ ಮಾಡ್ತಾ ಇದ್ದಾರೆ. ಡೋ 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 ಏಳು ದಿವಸ ಮಳೆ ಸುರಿದು ಸುರಿದು ಕೃಷ್ಣ ಪರಮಾತ್ಮ ಗೋವರ್ಧನ ಪರ್ವತವನ್ನೇ ಬೆಟ್ಟನೇ ಎತ್ತಿದ್ದ ನೋಡ್ರಿ, ಬೆಟ್ಟವನ್ನೇ ಎತ್ತಿ ಇಡೀ ಪುಟ್ಟ ಹುಡುಗ ಕೃಷ್ಣ ಆ ಬೆಟ್ಟವನ್ನೇ ಎತ್ತಿ ಬಟ್ಟಿನ ಮೇಲೆ ಇತ್ತು ಛತ್ರಿಗೆ ಮಾಡಿ ಅದನ್ನು ಹಿಡಿದು ಬಿಡ್ತಾ ಇದ್ದಾನೆ. ಎಲ್ಲ ಜನರಿಗೂ ಒಳ್ಳೆ ಸುಖ ಆಯ್ತು, ಅದಕ್ಕೆ ಮಳೆ ಸುರಿತಾ ಇದೆ. ಒಳಗೆ ಆರ್ ಸಿ ಸಿ ಬಿಲ್ಡಿಂಗ್ ಆರಾಮ ಕೂತು ಹೊರಗೆ ಮಳೆ ಮಜಿ ಅನಿಸ್ತದೆ, ಏನ್ ಮಳೆ ಸರಿತಾ ಸಾಯ್ತಿರ್ತಾವ ಪಾಪ ಗುಡಿಸಲ್ಲರೂ ಕೂಡ ಹಂಗ ಇವರೆಲ್ಲರೂ ಕೂಡ ಒಳಗೆ ನಿಂತ್ಕೊಂಡು ಬಿಡುತ್ತಿದ್ದಾರೆ. ಕೃಷ್ಣ ಪರಮಾತ್ಮನ ಮಹಿಮಾದಂದ ಒಳಗೆ ಕೂತ್ಕೊಂಡು ಎಲ್ಲ ಮಳೆ ಸುರುಗು 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 ಆವಾಗ ಇಂದ್ರದೇವರಿಗೆ ಪಶ್ಚಾತ್ತಾಪವಾಗಿ ಭಗವಂತನಿಗೆ ಬಂದು ಕ್ಷಮಾವನ್ನು ಕೇಳ್ಕೊಂಡು ಸ್ವಾಮಿಯೇ ಕಾಮಜೀವನ ಕರ್ಕೊಂಡು ಕ್ಷೀರಾಭಿಷೇಕ ಮಾಡ್ತೇನೆ ಅಂತ ಹೇಳ್ಕೊಂಡು ಕ್ಷೀರಾಭಿಷೇಕ ಮಾಡ್ತಾ ಇದ್ದಾನೆ. ಆದ್ದರಿಂದ ಇಂದ್ರದೇವರಿಗೆ ಪಶ್ಚಾತ್ತಾಪ, ಕೃಷ್ಣ ಒಂದು ನನಗೆ ತಪ್ಪಾಗಿತ್ತು, ಏನ್ ತಪ್ಪಾಗಿತ್ತು, ನಾ ಏನ್ ತಿಳ್ಕೊಂಡಿದ್ದೆ, ನಾನು ಇಂದ್ರ ನೀನು ಉಪೇಂದ್ರ, ಉಪ ಇಂದ್ರ ಅಂದ್ರ ಉಪಮಂತ್ರಿ ಇದ್ದಾನೆ ಕ್ಯಾಬಿನೆಟ್ ದೊಡ್ಡ ಮಂತ್ರಿಗಳು ಉಪಮಂತ್ರಿಗಳು ಬೇರೆ, ಕ್ಯಾಬಿನೆಟ್ ದೊಡ್ಡವರು ಬೇರೆ, ಮುಖ್ಯಮಂತ್ರಿಗಳು ಬೇರೆ. ನಾ ಏನ್ ತಿಳ್ಕೊಂಡೆ, ನಾನು ಇಂದ್ರ ನೀ ಉಪ ನನಗಿಂತ ಕಡಿಮೆ ಅವ, ಉಪಗಟ್ಟಿ ಕಡಿಮೆ ಅವ ಅಂತ ತಿಳ್ಕೊಂಡಿದ್ದೆ. ಈಗ ಅರ್ಥ ಆಯ್ತು ನನಗೆ, ಏನ್ ಅರ್ಥ ಆಯ್ತು, ಇಂದ್ರಸ್ಯ ಉಪರಿ ಉಪೇಂದ್ರ, ಇಂದ್ರನ ಮೇಲೆ ನಾವ ಉಪೇಂದ್ರ. ತಪ್ಪಾಯ್ತು ಕೃಷ್ಣ ಕ್ಷಮಾ ಮಾಡು ಅಂತ ತಿಳ್ಕೊಂಡು ಅದಕ್ಕೆ ಪ್ರಾರಂಭ ಶುರು ಆಗ್ತಾ ಇದ್ದ ಎಂ ಬ್ರಹ್ಮ ವರುಣ ಇಂದ್ರ ಅಲ್ಲಲ್ಲಲ್ಲ ತಪ್ಪನ್ನು ಮಾಡಿ ಕ್ಷಮಾ ಬಂದು ಕೇಳ್ಕೊಂಡು ಪರಮ ಉತ್ತರ ಬೆಳ್ತಾ ಇದ್ದಾರೆ. ಕಾಲಿಯ ಅಂತಕ್ಕಂತ ಹಾಳು ಹಕ್ಕು ಯಮನಾದ ಎಲ್ಲ ವಿಷ ಕುದಿತಾ ಇತ್ರಿ, ಅದರ ಗಾಳಿ ಬರೆದ್ರೆ ದಂಡಿ ಒಳಗೆ ಒಂದಾನೊಂದು ಮರ ಇಲ್ಲ, ಹೂ ಇಲ್ಲ, ಬಳ್ಳಿ ಇಲ್ಲ, ಗಿಡ ಇಲ್ಲ, ಏನೇನೂ ಇಲ್ಲ, ಎಲ್ಲ ಬೆಂಗಾಡು. ಕೃಷ್ಣಂದ ಪಾಪಿ ಹೋಗಿ ನಮ್ಮ ಎಲ್ಲ ಗೋಲ್ಗಳು ವಚ್ಚಲು ನೀರು ಕುಡಿದು ಸತ್ತು ಬಿದ್ದು ಬಿಟ್ಟು ಕೃಷ್ಣ ಪರಮಾತ್ಮ ಚೇ 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 ಇದು ಹೋಗಿಲ್ಲ ಅಂತ ಹೇಳ್ಕೊಂಡು ಹೇಳಿ ಅಲ್ಲೊಂದು ಮರ ಎತ್ತು, ಮರದ ಮೇಲೆ ಹತ್ತಿ ಧುಮುಕಿದ್ದಾನೆ. ಅದಂಗೆ ಮರ ಬರ್ತದ್ರಿ, ಬರುತ್ತಿದ್ರೆ ಏನೇನು ಹುಟ್ಟಿದ್ದಿಲ್ಲ, ಹುರುಸೈದು ಬೆಳೆದಿದ್ದಿಲ್ಲ ಅಂದ್ರೆ ಮರ ಅಷ್ಟು ಎತ್ತರವಾಗಿರ್ತಕ್ಕಂಥ ಮರ ಅದು ಹೆಂಗ್ ಬೆಳೀತ್ರಿ ಹೇಳಿದ್ರು. ಪ್ರಪ ಅಲ್ಕೊಂಡ ಇತಿಹಾಸ ಕಥೆ ಇದೆ, ದೇವದಾನವರು ಕೊಡುಕೊಂಡು ಸಮುದ್ರ ಮಂಥನವನ್ನು ಮಾಡೋ ಕಾರ್ಯಕ್ಕೆ ಇಬ್ಬರು ಅಕ್ಕಂಜಾಡ್ರಿ ಜಿದ್ದು ಕಟ್ಟಿದ್ರು, ಜಿದ್ದಿನ ಹುಚ್ಚ ಹುಚ್ಚು ಬಂದಿಗೆಲ್ಲರಿಗೂ ಕೂಡ ಏನ್ ಜಿದ್ದು ಹಾಕಿರ್ತಾವ್ರಿ, ಅಲ್ಲೆಲ್ಲ ಆಟ ಆಡ್ತಿರ್ತಾರೆ, ನಾವು ಕುಂತೀರಿ ಇವು ಇಲ್ಲಿ ಕೂತ್ಕೊಂಡೇನೆ, ನಾವು ಜಿದ್ದು ಕಟ್ಟಿರೋದು ಲಕ್ಷ ರೂಪಾಯಿ ಹಾಳು ಮಾಡ್ಕೊತಾ ಇರ್ತಾವ. ಇವ್ರಿಗೇನು ಫಾಯ್ದೆ ಇಲ್ಲ, ಬೃಹತ್ತಿಲ್ಲ, ಅವ್ರು ಗೆದ್ರು ಇವು ಬಿದ್ದರೂ ಇಲ್ಲ, ಅವ್ ಎದ್ರೂ ಇಲ್ಲ, ಯಾರ್ಯಾರು ಇಲ್ಲಿ ಇಲ್ಲಿ ಇವು ಬಿದ್ದು ಹೋಗ್ತಾ ಇರ್ತಾರ. ಆ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಕ್ಕ ತಂಗಿ ಕೂತ್ಕೊಂಡು ಜಿದ್ದು ಕಟ್ಟಿದ್ರು. ನೋಡ ನಾಳೆ ಬೆಳಗಾವಿದಾಗ ಅನೌನ್ಸ್ ಮಾಡ್ಯಾರ ಇಂದ್ರನ ಉಚ್ಚೈಶ್ರವ ಕುದುರೆ ಬರ್ತದ, ಅವಿರಾತ ಬರ್ತದ ಅಂತ ಹೇಳ್ತಾ ಇದ್ದಾರೆ. ಉಚ್ಚೈಶ್ರವ ಕುದುರೆ ಕರಿ ಇರ್ತದ ಬಿಳಿ ಇರ್ತದ, ನೀ ಏನಂತೀನಿಲ್ಲ ಕದ್ರು ಕೇಳಿಲ್ಲ ವಿನಿತ, ನನ್ನ ಗೌರವನವ್ವ ವಿನಿತ, ಆಮಗಳವ್ವ ಕದ್ರು, ಆ ಕದ್ರು ಸವತ್ಯಾರಿಬ್ರು ಕೂಡ ಕಶ್ಯಪ್ರಕ್ರಿಯೆ ಹೆಂಡಂದ್ರೆ ಆಕಿ ಕದ್ರು ಕೇಳಿದ ವಿನಿತ, ನನ್ನ ನಾಳೆ ಹುಟ್ಟತಕ್ಕಂತಹ ಕುದುರೆ ಹೆಂಗ ಕರಿನೋ ಬಿಳಿನೋ ಆಕೆ ಬೆಳ್ಳಿ ಇರ್ತದಲ್ಲ ಹಾಲಿನ ಹಂಗ ಹಂಸದ ಹಂಗ ಉತ್ತಮವಾಗಿರ್ತಕ್ಕಂಥ ಶುಭ್ರ ಕಪ್ಪುರದ ಹಂಗ ಇರ್ತಾ ಇದೆ. ಚೀಚಿ ನೀ ಅಂತ ಅದ್ರ ವಿರುದ್ಧ ನಾನು, ಕರಿ ಇರ್ತದ ಕಪ್ಪು ಇರ್ತದ ಕಾಲಿಗೆ ಹಂಗಿರ್ತದ ಕಾಡಿಗೆ ಹಂಗಿರ್ತದ ಡಾಂಬರ್ ಹಂಗಿರ್ತದ ಆಕೆ ಹಂಗಾರ ಗೆದ್ದು ಏನ್ ಗೆದ್ದು ಅದು ಜಾರ ಕರ್ತ ಕರಿ ಇತ್ತು ಅಂದ್ರೆ ನನ್ನ ಮನೆಯಾಗಿ ಜನ್ಮಾವಧಿ ದಾಸಿ ಆಗ್ಬೇಕು ಅನ್ನತಾನೇನು, ಬಿಳಿ ಇತ್ತು ಅಂದ್ರೆ ನಾನೇ ಮನ ಜಾಸ್ತಿ ಆಗ್ತಾ ಇದ್ದೇನೆ ಆಗಲಿ ಅಂದ್ರು. ಇಬ್ರು ಕೂಡ ಗೆದ್ದಕೊಂಡ್ರು, ಮನೆ ಬಂದ್ರು, ಮನೆ ಒಳಗೆ ಕದ್ರು, ರಾತ್ರಿ ವೇಳದೊಳಗೆ ಕಶ್ಯಪರು ಶಿಡತ್ತವ್ರು ಸಾಷ್ಟಾಂಗ ನಮಸ್ಕಾರ ಮಾಡಿ ಋಷಿಗಳಂದ್ರು ಇದೇ ಕಾಟ್ನಾಡು ಒಳಗಾಗ ನಮಸ್ಕಾರ ಯಾಕೆ ಬಂತು ಅಂದ್ರು, ಹೆಂಡಂದ್ರಿ ಗಂಡಂದ್ರಿ ನಮಸ್ಕಾರ ಕಾಣುವುದೇ ಇಲ್ರಿ, ಮೊಮ್ಮೇನ್ ಪುರೋಹಿತರು ಮಾಡುತ್ತಾರೆ ಮಾಡುತ್ತಾರೆ ನಮಸ್ಕಾರ ಕಾಣುವುದೇ ಇಲ್ರಿ ದೇವರಿಗೆ ನಮಸ್ಕಾರ.
ಬಂದವರಿಗೆ ನಮಸ್ಕಾರ, ಸ್ವಾಮಿ ಗುರುಗೆ ನಮಸ್ಕಾರ, ಅಜ್ಜಾಂಡ ನಮಸ್ಕಾರ ಕಾಣುವುದಿಲ್ಲ. ಯಾವಾಗಲೇ ಅಜ್ಜಾಂಡ ಬಂದರು ಎರಡು ತಪ್ಪಿಗೆ ಆದ್ದರಿಂದ ಏನು ಅಜ್ಜಾಂಡ ಯಾಕೆ ನಮಸ್ಕಾರ ಇಲ್ರಿ? ಒಂದು ಸ್ವಲ್ಪ ಮಾಹಿತಿ ಅದಕ್ಕೆ ನನ್ಗೆ ಗೊತ್ತಿಲ್ಲ. ನೀವು ಬನ್ನಿ ಅಂದ್ಮೇಲೆ ಏನೋ ತಗೊಂಡ ಬಂದಿರ್ತಿ. ಏನು ಒಂದು ಅದೇ ನಾಳೆ ಅದು ಕುದುರೆ ಬರ್ತದಲ್ರಿ, ಕ್ಷೀರಭದ್ರವನ್ನ ಹಾರಿ ಹಗ್ಗಡಲನ್ನ ಹಾರಿ ಹಗ್ಗ ಹಾಕಿ ಜಗ್ಗಾಡಿ ಏನು ನುಗ್ಗಾಡ್ತಾ ಇದ್ದಾರೆ, ಆವಾಗ ಒಂದು ಕುದುರೆ ಬರ್ತದೆ. ನಾಳೆ ಆ ಕುದುರೆ ಬಣ್ಣ ಕರಿನೋ ಬೆಳಿನೋ ಹೇಳ್ಬಿಡ್ರಿ, ಅದನ್ನು ತಗೊಂಡು ಏನು ಮಾಡ್ತೀನಿ? ಏನು ಬರ್ತದೆ ನೋಡ್ಲ, ನಾ ಬೆಳವಣಿಗೆ ನೋಡು ಇಲ್ರಿ. ಸ್ವಲ್ಪ ಏನು ಹೇಳೋದಿಲ್ಲ, ಈಟ್ ನಾ ಇಂದ ಕೇಳಿನಿ ನಮ್ಮನ್ನ, ಇದು ಒಂದು ಮಾತು ಹೇಳ್ಬಾರ್ದು. ಅವರು ಬಿಡಿಯೋದು ಅಂದ್ರೆ ಅವನು ಆಟಾತು ಅಂತಕ್ಕೆ ಹುಡುಕೊಟ್ಟು ಬಂದ್ರು. ಮಕ್ಕಳನ್ನು ಕರೆದ್ರು, ಹಾವುಗಳು ಕರಿ ಹಾವು, ಹೆಬ್ಬಾವು, ಚಿರಿಗಿ ಹಾವು, ಸರ್ಪ, ಭಯಂಕರವಾಗಿರ್ತಕ್ಕಂಥ ನಾಗರಹಾವು ನಾವುಗಳನ್ನು ಕರೆದ್ರು. ನೋಡೋವನ್ ಕೆಲಸ ಮಾಡಪ್ಪ, ನಾವು ತಾಯಿಯಾಗಿದ್ದರೆ ಏನು ಮುಂಜಾನೆ ಶೀಘ್ರವಾಗಿ ಮುಂಜಾನೆ ಅದೇನು ಬರ್ತದೆ ಕುದುರೆ, ಆ ಕುದುರೆ ಬಾಲದೊಳಗೆ ಸೇರ್ಕೊಂಡ್ಬಿಡ್ರಿ, ಅದು ಬೆಳ್ಳಗಿರ್ತದೆ ಕಪ್ಪಾಗು ಹಂಗ, ಅದು ನೀವು ಬಾಲು ಸೇರ್ಕೊಂಡ್ಬಿಡ್ರಿ. ಯಾಕೆ ಅವ್ವ ಅಂದ್ರು, ಇಲ್ಲಪ್ಪ ನಾವು ನಮ್ಮ ತಂಗಿ ಹಾಕಿದ್ದೇವೆ, ನಾವು ದಾಸಿ ಆಗ್ಬೇಕಾಗ್ತದೆ ಅವ್ವ, ಇದ್ಯಾಕೆ ಉತ್ಸವ ನನಗೆ, ಸುಮ್ಮನೆ ಅದನ್ನು ಬಿಟ್ಟುಬಿಡು ಅಂತ ತಿಳ್ಕೊಂಡು ಹೇಳಿದಾಗ, ಇಲ್ಲ ಇಲ್ಲದೆ ಹೋದ್ರ ಪರಿಷ್ಠದ ಜನ ಮಗನಾಗಿರ್ತಕ್ಕಂಥ ಜನಮೇಗೆ ಆಮೇಲೆ ಯಜ್ಞ ಮಾಡಿ ಮುಂದೆಲ್ಲ ಸುಟ್ಟು ಹಾಕ್ತಾನೆ, ಕೊಂದು ಹಾಕ್ತಾ ಇದ್ದ ನೋಡ್ರಿ ಅಂತ ಬಿಡೋದು. ಆಗಲು ಬಿಡವ ಹೋದು ಅಂಟ್ಕೊಂಡು ಬಿಟ್ಟು ಬಾಲಕ್ಕೆ ದಶೀಕ್ರ ಸೂರ್ಯೋದಯ ಕುದುರೆ ಮಾರಿ ಬಂತು. ಮೊದಲೇ ಬೆಳ್ಳಿರ್ತ್ರಿ ತುರಿತ ಹೇಳಿ ನೋಡು ಕದ್ರು ಬೆಳ್ಳಗದ ಸ್ವಲ್ಪ ನಿಂದ್ರಲ್ಲ ಏನು ಪೂರ ನೋಡು, ಪೂರಾ ಕುದುರೆ ಬರುವುದ ಬಿಡುವಾಗ ಎಲ್ಲ ಕಪ್ಪಿತ್ತು. ಹೇಳಿದ್ದವರು ಇಡೀ ದೇಹ ಎಲ್ಲ ಕೂಡ ಬೆಳ್ಳಗಿದ್ದರೆ ಸಹಿತ ಒಂದು ಇದು ಕಪ್ಪಾಗಿದೆ. ನೀ ಹೇಳಿದ್ದಿ ಇಡೀ ಅಪಾರ್ಮೋಡ್ ಬರೀ ಅಂತ ಮಾಡಿ ಬೆಳಗ್ಗೆ ಇರ್ತದೊಂದು ಬಾಳ ಕರಿಯಾಗಿದೆ, ಬರೀ ನನ್ನ ಮನೆ ದಾಸಿ ಆಗ ಹೋದ್ಲು ಪಾಪ. ದಾಸಿಯಾಗಿ ಮುಸುರಿ ಇಟ್ಕೋದು, ಕಸ ಬಡಿಯೋದು, ಓಣಿ ಬಡಿಯೋದು ಎಲ್ಲನೂ ಕೂಡ ಕೆಲಸ ಹಾಸ್ತಾ ಇದ್ದಾಳೆ. ವಂಡಿ ತಿಕ್ಕೋದು, ಬಟ್ಟೆ ಒಗೆಯೋದು. ಗರುಡ ಬಂದ, ಹೋಗು ಎಲ್ಲಿ ಹೋಗೋಣ ಅಂದ, ಪಾತಾಳಕ್ಕೆ ಹೋಗೋಣ, ಪಾತಾಳಕ್ಕೆ ಹಾಕೊಂಡವ್ವ. ಕದ್ರು ಕರ್ಕೊಂಡು ಹೋಗಿದ್ದಾಳೆ, ಬಂದು ನೋಡ್ತಾ ಇದ್ದಾನೆ ತಾಯಿ ಮಟ್ಟಿ ಗುಡ್ಡು ಗುಡ್ಡು ಹಾಕೊಂಡು ಒಗಿತಾ ಇದ್ದ. ರಾತ್ರಿ ಎರಡು ಗಂಟೆ ಮೂರು ಗಂಟೆ ಆದ್ರೂ ಒಗಿತಾ ಇದ್ದಾರೆ. ಸ್ವಲ್ಪ ಬಟ್ಟೆ ಹೊರಸಾದ್ರೆ ಕದ್ರು ಬಜಾಸ್ತಾ ಇತ್ತು. ಏನ್ ಮಾಡ್ತಿದ್ದೆ ಕೆಲಸ ಅಂತ ಅದಕ್ಕೆ ಒಗಿತಾ ಇದ್ದಾಳೆ, ತಿಕ್ತಾ ಇದ್ದಾಳೆ, ಕೆಲಸ ಮಾಡ್ತಾ ಇದ್ದಾಳೆ. ವಾ ಇದೇನೇನು ಪರಿಸ್ಥಿತಿ ಅಂದ ಗರುಡ. ಇಲ್ಲಪ್ಪ ಹಿಂಗೆ ಜಿದ್ದ ಹಾಕೀವಿ ನಾವು, ಎಂತ ಮೂರ್ಖತನ ಮಾಡಿದ್ರವ. ಆವಾಗ ಬೆಳಗ್ಗೆ ನಮ್ಮ ಮಗನ ಬಿಡ್ಲಿಕ್ಕೆ ಏನ್ ಬೇಕು ಕೊಡ್ಬೇಕು ನಿಮಗೆ, ಅಂದು ಅದರ ಬುದ್ಧಿವಂತ ಹಾವುಗಳಿದ್ಲು. ಉತ್ಸಪ್ಪ ಗರುಡನು ಸಾಮಾನ್ಯ ಎಲ್ಲ ಬೇಕಾದ ಕರ್ತವ್ಯ ಕರ್ತವ್ಯ ಸಮರ್ಥರಾಗಿರ್ತಕ್ಕಂಥ ಭಗವಂತನ ವಾಹನನಾಗಿರ್ತಕ್ಕಂಥವ ಅದಕ್ಕೆ ಆ ಗರುಡನ ನಾವು ಕೇಳೋಣ. ಏನೇನು ಗರುಡ ಅಮೃತ ತಂದು ಕೊಟ್ಟು ಬಿಡಪ್ಪ ಅಂದು. ಅಮೃತ ತನ್ಗಾದ್ರೆ ಒಂದು ಅಮೃತ ಸರ್ವಾಗಿ ಬೇಕಾದ ಮಾಡಿದ್ರಂತ ಸರ್ಗಳಾದಕ್ಕೆ ಹಾರಿಬಿಟ್ಟ. ಅಲ್ಲಿ ಅಮೃತ ಕೇಳಲಿಕ್ಕೆ ಹೋದ ಏನ್ ದೇವ್ರ ಅಂದ್ರೆ ಏನ್ ಮೂರ್ಖಿದ್ದೀವೋ, ಏನಿಲ್ಲದೆ ಮಣ್ಣಿನ ಕೊಂದು ಹಾಳು ಮಾಡ್ತಾವ. ಅವಕ್ಕೆ ಅಮೃತ ಕುಡಿಸಿ ಬಿಟ್ರೆ ಯಾರ್ಯಾರು ಬರ್ಕು ಸಾಧ್ಯ ನೋಡಿ, ಜಗತ್ತಿನ ಕ್ಷಯಾಗಿ ಹೋಗ್ತಾ ಇದೆ. ನಾನೇ ನಮ್ಮ ಮಗಳು ಬಿಡಿಸ್ಬೇಕಾಗಿದೆ, ಯಾರು ಕೇಳೋದಿಲ್ಲ ಅಂದ. ತೋಳಿಕ್ ಹೋದ ಎಲ್ಲ ದೇವತೆಗಳು ಹಡಿನಿಗೆ ಬಂದರು, ಅವನ ಹಿಡಿನಿಗೆ ಬಂದರು. ಅವ ಗರುಡದೇವರು ತಮ್ಮ ರೆಕ್ಕೆಯಿಂದ ಹಡದ ಪಕ್ಕಕ್ಕೆ ಹೊರಡ್ಬಿಟ್ಟು ಎಲ್ಲರೂ ತೆರಗಿ ಬಿಟ್ಟು ಬಿಡ್ತಾ ಇದ್ದಾರೆ. ಮಹಾರಾಜ ತಗೊಂಡು ಹೋಗ್ಬ, ನಮ್ಮನೆ ಬಿಡು ಅಮೃತ ತಗೊಂಡು ಹೋಗು. ಅಮೃತ ತಗೊಂಡು ಬಂದ, ಅಮೃತ ತಗೊಂಡು ಬರುವಾಗ ಹಾದಿಯೊಳಗೆ ಸಂಧ್ಯಾ ಉನ್ನವಲ್ಲೇ ಆಯ್ತು ಪಾಪ, ಕಾರ್ಯ ಸಂಧ್ಯಾ ವಿಧೀಯತೆ. ಆದ್ದರಿಂದ ಆ ಯಮುನಾದಿ ದಂಡಿ ಮೇಲೆ ಇರ್ತಕ್ಕಂಥ ಅದೇನು ಕಡಹದ ಮರ ಇತ್ತು ಅದ್ರ ಮೇಲೆ ಅದನ್ನು ಇಟ್ಟು ಸಂಧ್ಯಾ ವಂದನ ಮಾಡಿದ ಅದನ್ನು ತಗೊಂಡು ಹೋದ. ಹೋಗುವಾಗ ಒಂದು ಸ್ವಲ್ಪ ಹನಿ ಉದುರಿದ್ದಿಲ್ಲ ತರ ಅಮೃತದ ಕುಂಭದ ಬುಡ ಅದು ಕಟ್ಟಿತ್ತು. ಅದರಿಂದ ಅದು ಅಜರಾಮರ ಹತ್ತ ಗಿಡ ಕೃಷ್ಣ ಪರಮಾತ್ಮ ಅದರ ಮೇಲೆ ಹತ್ತಿ ಇದ್ದಾಗಡೆ ಬಂದ. ಪಾತಾಳಕ್ಕೆ ಬಂದಿದ್ದೇನೆ ಅಮೃತ ಕಲಸ ಇಟ್ಟುಕೊಂಡು ಬಂದು ದೈತ್ಯರು ಹೇಳ ಈಗ ಅಮೃತ ತಂದಿಟ್ಟಿದ್ದೇನೆ ನಮ್ಮ ತಾಯಿನ ಬಿಟ್ಟು ಬಿಡ್ರಿ. ಮಹಾರಾಯ ಬಹಳ ಉಪಕಾರ ಮಾಡಿದ್ರಪ್ಪ, ಅಮೃತ ಕೊಲ್ತೇವೆ, ಇನ್ನು ಮಂಡಿನಾರ ಕೊಲ್ತೇವೆ, ಎಲ್ಲರನ್ನೂ ಕೂಡ ನಾವು ಸಂಹಾರ ಮಾಡ್ತೇವೆ ಅಂತ ಹೇಳ್ಕೊಂಡು ಉಮೇದಿಂದ ಬಂದು ಇಂದ್ರಿ ಬೆನ್ನದಿಂದ ಗರುಡನ ಹಿಂದ ಬಂದಿದ್ದ. ಇವೆಲ್ಲ ಅಮೃತ ಕೊಳಗೆ ಬಂದಾಕ್ಷರ ಹೇಳಿದ್ರು, ಏ ಹುಚ್ಚನಂಗೆ ಮಾಡಬಾರ್ದು, ಬಹಳ ಪವಿತ್ರ ಅದು. ಅಮೃತ ಕೊಳಗೆ ಬೇಕಾದ್ರೆ ಸ್ನಾನ ಮಾಡಿ ಬರ್ರಿ, ಮಡಿಯಲ್ಲಿ ಒಡ್ಡಿ ಹಚ್ಕೊಂಡು ಬರ್ರಿ. ನಾ ಸಂಕಲ್ಪವನ್ನು ಮಾಡಿಸ್ತಾ ಇದ್ದೇನೆ, ಅಮೃತ ಪ್ರಾಶ್ರಮ ಅಹಂಕರಿಸೇ ಎಂದು ನೀರು ಬಿಡಿಸ್ತಾ ಇದ್ದೇನೆ ಅಂದ್ರೆ ಮುಂದೆ ನೀರು ಬಿಡಿಸೇ ಬಿಡ್ತೇನೆ. ಅದರಿಂದ ಮನೆಯಿಂದ ಕರೆ ಕಾಣಿಸ್ತೀರಿ. ಇಂಥದ್ದು ಏನಾದ್ರು ಹೇಳಿದ ಕೂಡಲೇ ಯಾರಾದ್ರು ಕೂಡ ಸಂಕಲ್ಪ ಮಾಡುತ್ತೇವೆ ಬರ್ರಿ ಅವ್ರನ್ನ ಕೂಡ ಮುಗಿಬಿಡುತ್ತದೆ ಮಂದಿ. ಆ ಪ್ರಕಾರವಾಗಿ ಸಂಕಲ್ಪ ಮಾಡಿಸ್ಬಿಟ್ರು.
ಶಂಕರ ಮಹಾಶಯ ಸ್ನಾನಕ್ಕೆ ಸ್ನಾನ ಸ್ನಾನ ಮಾಡ್ಕೊಂಡು ಬರ್ರಿ ಅಂದ. ಸ್ನಾನಕ್ಕೆ ಹೋದ್ರು ಸ್ನಾನ ಸಂಕಲ್ಪ ಹೇಳ್ದ ನಿಂದಿರಿ ಮರ ಸ್ನಾನ ಸಂಕಲ್ಪ ಕಳಿಸಿ ಆಕಾಶ ಗಂಗಾ ಸ್ನಾನ ಪಾತಾಳ ಗಂಗಾ ಸ್ನಾನ ಅಹಂಕರಿಸಿ ಸಂಕಲ್ಪ ಮಾಡಿ ಓಡ್ಕೋತ ಹೋದ್ರು ಎಲ್ಲ ಹಾಂಗರು ಅಡುಗೂಡ ಏನಿರ್ದವರ ಪುರೋಹಿತನ ಅಮೃತ ಕಲಿಸಿ ಬಂದ ಪುರೋಹಿತ ಹೋಗಿ ತಗೊಂಡು ಬಂದಿದ್ದ ತಗೊಂಡು ಹೋಗಿಬಿಡ್ತಾ ಇದ್ದಾರೆ. ಹಾವೆಲ್ಲ ಬಂದು ಸಂಕಲ್ಪ ದಾನ ಮಾಡಿ ಸಂಕಲ್ಪ ಮಾಡ್ಬೇಕಂತ ಅಮೃತ ಕಲಿಸನೇ ಇಲ್ಲ. ಇಲ್ಲೇ ಇಟ್ಟಿದ್ದೀವಿ ಇಲ್ಲೇ ಇಟ್ಟಿದ್ದೀವಿ ಯಾವುದೋ ಧರ್ಮದ ಆಸನ ಮೇಲೆ ಇಟ್ಟಿದ್ದು ಅದ್ರ ಮೇಲೆ ಹೋಗಿ ತಂದಟ್ಟು ಅದಕ್ಕೆ ಬಂದು ನಾಲಿಗೆ ಹಾಕಿ ನೆಕ್ಕಿದ್ರು ಅದಕ್ಕೆ ಹಾವುಗಳ ನಾಲಿ ಶೀಲೆ ಹೋತ್ರಿ ದಿಗುಲ್ವ ದಿಜುಹ ದಿಜುಹ ಅಂತ ತಿಳ್ಕೊಂಡು ಆಚರಿಸ್ತು. ಗರುಡದೇವರು ತಗೊಂಡು ಹೋಗಿ ಕೊಟ್ಟಿದ್ದಾರೆ ಅಮೃತ ಇದ್ರ ತಗೊಂಡು ಹೋಗಿದ್ದಾರೆ. ಪರಮಾತ್ಮ ಮೇಲೆ ನಿಂತುಕೊಂಡು ಹಾರಿದ್ದಾನೆ ಬಡೂರೊಳಗೆ ಹಾಯ್ದೆ ಆ ಕರಿಯರನ್ನ ಮರ್ದನವನ್ನು ಮಾಡಿ ತೊಳೆದು 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 ಒಂದು ಹೆಡೆಯನ್ನ ತೊಳಕ್ಕಿಡ ಇನ್ನೊಂದು ಹೆಡೆ ಎತ್ತಿ ಕೃಷ್ಣನು ಹೊಡೆಲಿಗೆ ಬರಬೇಕು. ಅದರ ಮೇಲೆ ಮತ್ತು ಪುನಃ ಪರ್ಯಾಯ ಮಾಡಿದ್ದಾನಂತೆ ಸ್ವಾಮಿಗಳು ಎಂತ ಸ್ವಾಮಿಗಳು ಪರ್ಯಾಯ ಮಾಡ್ತಾರೆ ಏಳು ಹೆಡೆಗಳ ಮೇಲೆ ಕೃಷ್ಣ ಪರಮಾತ್ಮ ಕಾರಿಂದೀ ತಟವಾಸಿ ಕಾರ್ಯ ಫಣ ಪರಸ್ಪಟ ವಾಟಿಕ ರಂಗೋತ್ಸಂಗ ವಿಶಂಕ ಚಂಕರ ಮಧುರ ಪರ್ಯಾಯ ಚರ್ಯಾಯತೆ. ಆದ್ದರಿಂದ ಆ ಪರ್ಯಾಯ ರೀತಿಯಾಗಿ ಅವನ್ನ ತೊಳೆದು ತೊಳೆದು ಹಣ್ಣು ಮಾಡಿ ಸಾಯಲಿಕ್ಕೆ ಆಗ್ಬಿಡ್ತಾ ಇದ್ದಾನೆ. ಅವನ ಹೆಂಡತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದಾನೆ ಕೃಷ್ಣ ಪರಮಾತ್ಮ ನಮ್ಮ ಗಂಡನ ಬಿಟ್ಟು ನಮ್ಮ ಅಂಗಲ್ಲ ಉಳಿದು ಪ್ರಾರ್ಥನೆ ಮಾಡಿದ ಕ್ಷಣವೇ ಕೃಷ್ಣ ಹೇಳಿದ ನಿನ್ನ ಹೆಂಡದ ಮಾರಿ ಹೋಗಿ ಬಿಟ್ಟಿದ್ದೇನೆ ಓ ಸುಗುಣಿಗೆ ಹೊರಡು ಹೋಗಂಗಿಲ್ಲ ಕೃಷ್ಣ ಹಾಕೋಗಂಗಿಲ್ಲ ಹೊರಗೆ ಹೋದ್ರೆ ಗರುಡ ಕೈ ಕೂತ್ಕೊಂಡಿದ್ದಾನೆ ನನ್ನ ಕುಕ್ಕಿ ಕೊಂದು ಬಿಡ್ತಾ ಇದ್ದಾನೆ ಅಂತ ತಿಳ್ಕೊಂಡು ಹೇಳಿದ ಕ್ಷಣವೇ ಅವಾಗ ಹೇಳಿದ ಬಂದಿರ್ತಾನೆ. ಆದ್ದರಿಂದ ಭಗವಂತನಾಗಿರ್ತಕ್ಕಂಥ ಕಾಲಿಯ ನನ್ನ ಗಮನ ಮಾಡಿದ್ದಾನೆ ಅವನ ಏಳು ಹೆಡೆಗಳ ಮೇಲೆ ಅವ ಕಾಲಿಯ ಕೃಷ್ಣನನ್ನ ಕಚ್ಚಿ ಬಿಡಬೇಕು ಕೊಂದು ಬಿಡಬೇಕು ಹೊಡೆದು ಬಿಡಬೇಕು ಅಂತ ಹೇಳ್ಕೊಂಡು ಹೆಡೆಯಿಂದ ಅವನ ಅಡಿ ಮೇಲೆ ಅಪ್ಪಳಿಸ್ಬೇಕು. ಆಗ ಪರಮಾತ್ಮ ಹೆಡೆ ಮೇಲೆ ನಿಂತುಕೊಂಡು ಅಲ್ಲೇ ಕುಣಿಬೇಕು
ನರ್ತನ ಮಾಡ್ತಾ ಇದ್ದಾನಂತೆ, ವೇದಾಂತ ದೇಶಕ್ಕೆ ಹೇಳ್ತಾ ಇದ್ದಾರೆ. ಕಾಲಿಂದೀರಸಿಕಾಯ ಕಾರ್ಯಪಣ ಪರಸ್ಪಟ ವಾಟಿಕ ರಂಗೋತ್ಸಂಗ ಇಡಂಗಿ ರಂಗೋತ್ಸಂಗ ಪರ್ಯಾಯ ಚರ್ಯಾಯತೆ ನಾಥಾಯವ ನಮಪ್ಪನ್ನು. ವೇದಾಂತ ದೇಶಕ್ಕೆ ಹಾಡು ಪದ್ಯ ಅಲ್ಲಲ್ಲಲ್ಲಿ ಹೇಳ್ತಾ ಇರ್ತೇವೆ ನಾವು. ಯಾಕೆ ಮಾಧ್ವೇತರ ಪಂಡಿತರ ಹಾಡು ಹೇಳೋದು ಅಪ್ಪರದೇ? ಯಾಕೆ ಆ ಮಾರಾಯರು ಇವರ ಮೂಲ ಪುರುಷರಾಗಿರ್ತಕ್ಕಂಥ ಅಕ್ಷೋಭ ತೀರ್ಥರಿಗೂ ವಿದ್ಯಾರಣ್ಯರಿಗೂ ವಾದ ಅವರು ಬಂದು ಮಹಾತ್ಮ ಅಕ್ಷೋಭ ತೀರ್ಥರು ವಿಜಯಶಾಲಿಗಳ ಅಕ್ಷೋಭ್ಯ ಮಹಾನುಭಾವರು ವಿದ್ಯಾರಣ್ಯ ಮಹಾರಣ್ಯ ಅಕ್ಷೋಭ್ಯ ಮುನಿ ರಕ್ಷಿಣತ ಅಶಿನಾತತ್ವ ಮಶಿನ ಅವರಿಗೆ ಮಶಿ ಬಂದು ಹೋಗ್ತೀರಿ. ಅದರಿಂದ ಅಶಿನಾತತ್ವ ಮಶಿನ ಪರಾಜೀವ ಪ್ರಭೇದಿನ ಒಂಬತ್ತು ದೃಷ್ಟಾಂತದಾಗ ಒಂದ ಐಕ್ಯ ಗೊತ್ತ ಹೇಳ್ರಿ ನೀವು ಒಂಬತ್ತು ಒಂದಾನೊಂದು ಐಕ್ಯ ಬಾಧಕವಾದಂಥದ್ದಿಲ್ಲ. ಇದು ದೊಡ್ಡ ಖಡ್ಗಿರಿ. ಆ ಅರಣ್ಯ ವಿದ್ಯಾರಣ್ಯವನ್ನ ಆ ವಿದ್ಯಾರಣ್ಯ ಒಬ್ಬನೇ ಅಲ್ಲ, ಆ ಇಡೀ ಅದ್ವೈತ ವಿದ್ಯಾದ ಅರಣ್ಯವನ್ನ ಕಳೆದ 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 ಕೊಚ್ಚಾಗಿ ಬಿಟ್ಟು ಸರ್ವೋತ್ತಮವನ್ನು ಸ್ಥಾಪನವಾಗತಕ್ಕಂಥ ಅಕ್ಷೋಭ ತೀರ್ಥರು ಮಹಾರಾಯರು ಆ ಮಠದಲ್ಲಿ ವಿರಾಜಮಾನರಾಗಿದ್ದಾರೆ. ಅವರ ಪೂರ್ಣಾನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಆದ್ದರಿಂದ ಅಂತ ಅಕ್ಷೋಭ ತೀರ್ಥ ಮಠ ಮೊದಲು ಎಷ್ಟು ಮಂದಿಗೆ ಸ್ವಾಮಿಗಳು ಕೇಳಿದ್ರೆ ನೀವು ತಗೊಳಿಪ್ಪ ನೀವು ನಿಮ್ಮ ಇರ್ಬೋದಾಚಾರಿಗೆ ತಗೋಳೋ ಅಂದ್ರು, ನನಗೆ ತಗೋಳೋ ಅಂದ್ರು. ನಾವ್ ಯಾರು ಅಲ್ಲಂದೇವ್ರಿ ಅವಾಗ ವೈರಾಗ್ಯ ಇಲ್ರಿ. ಆದ್ರಿಂದ ಯದಾ ವಿರಕ್ತ ಪುರುಷ ಪ್ರಯೋಗ ಸದೈವ ವೈರಾಗ್ಯ ಹುಟ್ಟಿಲ್ಲ ನಮಗೆ. ಅಂದ್ರು ಮಕ್ಕಳು ಸಾಕು ಅನಿಸಿಲ್ಲ, ಇನ್ನ ಬೇಕು ಬೇಕು ಅನ್ನೋದ್ರಿಂದ ಸ್ವಾಮಿ ನನಗೆ ಬೇಡ ಅಂತ ಹೇಳಿದ್ರು. ಅವರಿಗೆ ಕೇಳಿದ್ರು ಅವರು ಬೇಡ ಅಂದ್ರು. ಯಾಕಂದ್ರೆ ಅವರು ಸ್ವಾಮಿ ಏನ್ ಬೆಂಕರು ಮಕ್ಕಳು ಬಕ್ಕಿಲ್ಲ ಬಕ್ಕಿಲ್ಲ ಅಂದ್ಬಿಟ್ಟು ಅಲ್ಲೇ ಅಂದ್ಬಿಟ್ಟು ಇವ್ರು ಹೇಳಿದ್ರು ಏನ್ ದುಡ್ಡು ಬೇಡ ದುಬಾರ ಬೇಡ ಸ್ವಾಮಿ ರಾಮಯ್ಯವರು ಪೂಜಕ್ಕೆ ಮಧ್ವಾಚಾರ್ಯರು ಟೀಕಾಗಿ ಉತ್ಪಾದರು ಅಕ್ಕೊಬ್ಬ ತೀರ್ಥರು ಮುಟ್ಟಿದ ಪೂಜಿಸಿದ ಪ್ರತಿಮೆಯನ್ನು ಕೊಟ್ಟು ಬಿಡ್ರಿ ಸರ್ವಸ್ವನ್ ಪಾದಾರನ್ನ ಅರ್ಪಣೆ ಮಾಡ್ತಾ ವಿಷಯಗಳಿಂದ ಅಕ್ಷೋಭ್ಯರವರು ಕ್ಷೋಭಗೊಳ್ಳಲಿಲ್ಲ ಅಂತ ಅಕ್ಷೋಭ ತೀರ್ಥರ ಮೂಲದೊಳಗೆ ಅವರಿಗೂ ವಿದ್ಯಾರಣ್ಯವಾಗಿರತಕ್ಕಂಥ ವಾಕ್ಯಾರ್ಥದೊಳಗೆ ಇವರನ್ನ ವೇದಾಂತ ದೇಶಕರನ್ನು ಒಯ್ದ ಮೇಲೆ ಕೂಡಿಸ್ತಾ ಇದ್ದಾರೆ, ಮಧ್ಯಸ್ಥರಾಗಿದ್ದಾರೆ. ಆ ಕಾರಣಕ್ಕೆ ಅವರು ತತ್ವಮಶಿ ವಾಕ್ಯಾರ್ಥರಿಗೆ ಅಶಿನಾ ತತ್ವಮಶಿನಾ ಪರಾಧೀವ ಪ್ರಭೇದಿನ ವಿದ್ಯಾರಣ್ಯ ಮಹಾರಣ್ಯ ಮಠೋಭ್ಯಮಕ್ಷರದ ಅಂತ ನಿರ್ಣಯವನ್ನು ಕೊಟ್ಟು ಮಹಾನುಭಾವರು ನಮ್ಮ ಮಠಕ್ಕೆ ನಮ್ಮ ಸಂಸ್ಥಾನಕ್ಕೆ ನಮ್ಮ ಸಂಪ್ರದಾಯಕ್ಕೆ ವಿಜಯಧ್ವಜವನ್ನ ಎತ್ತಿ ಹಿಡಿದಿರು ಅಂತ ತಿಳ್ಕೊಂಡು ಅವರು ಶ್ಲೋಕ ಅಲ್ಲಲ್ಲಲ್ಲಿ ನಾನು ಹೇಳ್ತಾ ಇದ್ದೇನೆ. ಅವರು ಈ ಸಂದರ್ಭವನ್ನ ಭಾಗವತ ಬಂದಿರತಕ್ಕಂತಹ ಈ ಸಂದರ್ಭವನ್ನ ಅವರು ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ನಾಥಾಯವ ನಮಪ್ಪದಂ. ನಾಥ ಅಂದ್ರೆ ಅವ್ರು ಜಗನ್ನಾಥ ಅಂತ ಅರ್ಥ. ನಾಥಾಯವ ನಮಪ್ಪದಂ ಭವತು ನಃ ಚಿತ್ರೈ ಚರಿತ್ರ ಕ್ರಮೈ ಭೂಯೋಭಿ ಭುವನಾನ್ಯ ಮೂನಿ ಕುಹಣ ಗೋಪಾಯ ಗೋಪಾಯತಿ ಗೋಪ ಅಂದ್ರೆ ಕಾಹ ಪಾಲಯತಿ ಗೋಪ ಆಗ್ಬಹುದು. ಆಕಳುಗಳನ್ನ ಕಾಯ್ದಿದ್ದಾನೆ, ವೇದಗಳನ್ನ ಕಾಯ್ದಿದ್ದಾನೆ, ಬ್ರಾಹ್ಮಣರನ್ನ ಕಾಯ್ದಿದ್ದಾನೆ, ಭೂಮಿಯನ್ನು ಕಾಯ್ದಿದ್ದಾನೆ. ಆದ್ದರಿಂದ ಗೋಪ ವೇದಾಂತ ದೇಶಕ್ಕೆ ಇನ್ನೊಂದು ಅರ್ಥ ಹೇಳ್ತಾ ಇದ್ದಾರೆ. ಗೋಪಾಲಪ್ಪ ಗೋಪಾಯ ಗೋಪಾಯತಿ ಗೋಪಾಯತಿ ರಕ್ಷತಿ ಅಂತ ಹೇಳ್ಕೊಂಡು ಗೋಪ ರಕ್ಷಣೆ ಮಾಡುವಂತ ಅರ್ಥ ಅಲ್ಲಿ. ಆದ್ದರಿಂದ ನಾಥಾಯವ ನಮಪ್ಪದಂ ಭವತು ನಃ ಚಿತ್ರೈ ಅಂತ ಚರಿತ್ರಗಳು ಚಿತ್ರೈ ಚಿತ್ರ ವಿಚಿತ್ರ ಪರಮ ಪವಿತ್ರ ಇಂಥ ಚರಿತ್ರ ಕೃಷ್ಣ ಒಬ್ಬನೇ ಚರಿತ್ರ ಯಾರ್ಯಾರು ಚರಿತ್ರ. ನಾಥಾಯವ ನಮಪ್ಪದಂ ಭವತು ನಃ ಚಿತ್ರೈ ಚರಿತ್ರ ಕ್ರಮೈ ಭೂಯೋಭಿ ಭುವನಾನ್ಯ ಮೌನಿ ಗೋಪಾಯ ಗೋಪಾಯತೆ ಅದೇವ ಕಾಲಿಂದೀರಸಿಕಾಯ ಕಾರ್ಯಫನಾಸ್ಫಾರಸ್ಫಟಾಫನಾವಾಟಿಕ ರಂಗೋತ್ಸಂಗ ವಿಶಂಕ ಚಕ್ರ ಮಧುರಾ ಪರಿಯಾಯ ಚರ್ಯಾಯತೆ. ಅಲ್ಲಿ ಕುಣಿದಿದ್ದಾನೆ ಭಗವಂತನಾಗಿರ್ತಕ್ಕಂಥ ನರ್ತನವನ್ನು ಮಾಡಿದ್ದಾನೆ. ಆಡಿದ ಕುಣಿದಾಡಿದ ಕಾಡಿದ ಕಾಡಿಂಗನ
ಹೆಡೆಗಳ ತುಳಿ ತುಳಿದಾಡಿದ ತುಳಿದಾಡಿದ ಕಾಳಲಂದಿಗೆ ಗೆಜ್ಜೆ ಗೆಲ್ಲೇನೆ ಸರ್ಪ ಆಲೀಸಿ ಎದೆಗುಂದಿ ಚಲ್ಲೇನೆ ವೇಣುಲೋಲಾವೇನಾನು ತಮ್ಮೆಲ್ಲನೆ ನಮ್ಮ ಮೂಲೋಕ ದೊಡ್ಡಯ್ಯ ಶ್ರೀ ಬಾಲ ಗೋಪಾಲ ಕೃಷ್ಣ ಆಡಿದ ಕುಡಿದಾಡಿದ ಅವ ಹೇಳ್ತಾ ಇದ್ದಾರೆ ಕಾಲಿಂದಿ ರಸಿಕಾಯ ಕಾಲಿಯ ಫಣ ಪರಸ್ಪರ ವಾಟಿಕ ತುಂಗೋಚ್ಚಂಗ ವಿಯಂಕ ಚಂಕ್ರ ಮಧುರ ಪರ್ಯಾಯ ಚರಿಯಾಯತೆ ಇವರು ಹೆಡೆಗಳನ್ನ ತುಳಿದು ತುಳಿದು ಒಂದು ನೆತ್ತರ ಇಡೀ ಸಮುದ್ರ ಎಲ್ಲ ಯಮನಾದ ನೀರೆಲ್ಲ ಕೆಂಪಗಾಗ್ತಾ ಇದೆ ಸಾಯಿಲಿ ಕಟ್ಟಿಬಿಟ್ಟವ ಇವಾಗ ಅವನ ಮರದೇರು ಬಂದು ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ಸ್ವಾಮಿ ಮಂಗಲ ಭಿಕ್ಷವನ್ನು ಕೊಡು ಕೃಷ್ಣ ರಕ್ಷಣವನ ಮಾಡು ಅಂತ ಹೇಳಿದ್ಮೇಲೆ ಪರಮಾತ್ಮ ಆ ಕಾಲಿಯನ ಹೆಂಡಂದರ ಪ್ರಾರ್ಥನೆಯನ್ನು ಕೇಳಿಕೊಂಡು ಅವನ ಅಪರಾಧ ಕ್ಷಮಾವನ್ನು ಮಾಡಿಕೊಂಡು ಅವನು ಕೂಡ ಬಹಳ ಕಾಲಿ ಬಿಟ್ಟು ಬೇಡ್ಕೊಂಡ ಮೇಲೆ ಕೃಷ್ಣ ಹೇಗ ನಾನು ಬಿಡ್ತಾ ಇದ್ದೇನೆ ಈ ಜಾಗ ಬಿಟ್ಟು ಇಲ್ಲಿಂದ್ರೆ ಬೇಡ ಕೃಷ್ಣ ಬಿಡಂಗಿಲ್ಲ ಹೋಗುವಂಗಿಲ್ಲ ಯಾಕೋ ಅಂದ್ರು ಅವ್ರು ಹೋಗೋದ್ರಾಗ ಗರುಡ ಕಾಯ್ಕೊಂಡು ಕೊಟ್ಕೊಂಡ ನಾನು ಹೋದೆ ಅಂದ್ರೆ ಕೊಂದ ಬಿಡ್ತಾನೆ ಅವನ ಕೊಕ್ಕಿಗೆ ಸಿಕ್ಕ ಅಂದ್ರೆ ತಪ್ಪಿಸ್ತಾ ಇದ್ದೇನೆ ಕೃಷ್ಣ ಹೇಳ್ದ ಏನೋ ಹೊಚ್ಚಪ್ಪ ಅಂದ ನಾನೇನು ಹೆಡೆ ಮಾಡಿ ಕುಣಿದೀನಿ ನನಗೇನು ಡಾನ್ಸ್ ಪ್ರೋಗ್ರಾಮ್ ಕೊಡ್ಬೇಕಾಗಿತ್ತೀನಿ ಎಲ್ಲಿಯಾದ್ರೂ ಕೂಡ ಯಾಕೆ ಕುಣಿದಿದ್ದೇನೆ ನಾನು ಕುಡಿದೇನೆ ಅಳಿಯಿಟ್ಟು ಕುಡಿದೇನೆ ಹೆಜ್ಜೆ ಮೂಡಲೆ ಅಂತ ಕುಣಿದಿದ್ದೇನೆ ನನ್ನ ಅಡಿಯನ್ನ ನಿನ್ನ ಹೆಗಲನ್ನ ಹೆಡೆ ಮಾಡಿ ಇಟ್ಟು ನಾನು ಕುಡಿದಾಗ ಧ್ವಜ ವಜ್ರ ನನ್ನ ಪಾದ ಚಿಹ್ನ ಮೂಡ್ತದ ಅದನ್ನು ಕಂಡ್ರೆ ಗಾಳಿಯ ಗರುಡವನ್ನು ನಮಸ್ಕಾರ ಮಾಡಿ ಹೋಗ್ತಾನೆ ಗರುಡ ಅಲ್ಲಿ ಬರ್ತಿದ್ದಿಲ್ಲ ಸೌಹರಿ ಋಷಿಗಳಿಗೆ ಗರುಡ ಬಂದು ಅಕ್ಷರೋ ಮೀನು ಸಿಕ್ಕಿದ್ದು ಋಷಿಗಳ ಆಕ್ಷರದ ಮುಂದೆ ಒಂದು ಒಂದು ಗರುಡ ಬಾಟು ಒಂದು ಸಲ ತಾಕಿದ್ದು ಮಾಡಿದ್ರೆ ಗರುಡ ಬರಬೇಡ ಮತ್ತೊಂದು ಸಲ ಬಂದ ಇನ್ನೊಮ್ಮನ್ನ ತಲೆ ಹಾಳಾಗಿ ಹೋಗ್ತದೆ ಒಮ್ಮೊಮ್ಮೆ ಅತ್ತಿ ಆತು ಅಂದ್ರೆ ಅವರಿಗೆ ಉಡಾರಿಟ್ಟು ಗರುಡನೇ ಅವರಿಗೆ ಶಾಪ ಕೊಟ್ಟಿದ್ದನ್ನು ಪುಣ್ಯ ಎಲ್ಲ ಹ್ರಾಸ ಮಾಡ್ಕೊಂಡು ಬ್ರಾಹ್ಮಣ ಆದ್ದರಿಂದ ಗರುಡದವರು ಏನೇ ಆಗಲಿ ಬ್ರಾಹ್ಮಣರ ಮಾತನ್ನು ನಡೆಸಬೇಕು ಅಂತ ಒಂದು ಆ ಸೌಂದರ್ಯ ಇರ್ತಕ್ಕಂಥ ಆಶ್ರಮದ ಆ ತೀರ್ಥಕ್ಕೆ ಅದು ಮೀನುಗಳು ಸಿಗ್ತಾ ಇರಲಿಲ್ಲ ಅಂಥದ್ದು ಅಲ್ಲಿ ಬಂದು ಸೇರ್ಕೊಂಡಿನಿ ನಾನು ಇದು ಹಡಗೋದೇ ನನಗೆ ಹಡಗೋಗ್ತಾನೆ ಕೊಳ್ಳೋದಿಲ್ಲ ನನ್ನ ಹೆಜ್ಜೆಯ ಗುರುತುಗಳು ನಿನ್ನ ಇದರ ಮೇಲೆ ಕೂಡ್ತಾವೆ ಆದ್ದರಿಂದ ನಿನ್ನನ್ನು ಅವರು ಬಂದು ನಮಸ್ಕಾರ ಮಾಡಿ ಹೋಗ್ತಾನೆ ಹೊರತು ನಿನಗಲ್ಲ ಆ ನನ್ನ ಪ್ರಾದ ಪದ್ಮಗಳಿ ಮಾಡ್ತಾನೆ ಅಂತ ಹೇಳಿದಾಗ ಅವನನ್ನು ಕೊಟ್ಟ ರಮಣಕ್ಕೆ ದೀಪಕ್ಕೆ ಕಳಿಸ್ತಾ ಇದ್ದಾರೆ ಈ ರೀತಿಯಾಗಿ ಭಗವಂತನಾಗಿರ್ತಕ್ಕಂಥ ಅದೇ ಕ್ರೀಲೆಗಳನ್ನು ಮಾಡಿದ್ದಾನೆ ಯಮುನಾ ನದಿ ತಂಡಿಗೆ ತಾನು ಭಗವಂತನಾಗಿರ್ತಕ್ಕಂಥ ವೇಣುರಾಗ ಮಾಡಬೇಕು ವೇಣುರಾಗಕ್ಕೆ ಮುಗ್ಧರಾಗಿ ಬರ್ತಾ ಇರಬೇಕು ವೇಣುನ ಪುಣ್ಯ ಎಷ್ಟ್ರಿ ಅದಕ್ಕೆ ಅದರ ಮೇಲೆ ಈ ಕಥೆ ಕೇಳಿದ ಮೇಲೆ 16,108 ಮಂದಿ ಹೆಂಡಂದ್ರೆಲ್ಲರೂ ಕೂಡ ಅದರ ಮೇಲೆ ಅಸೂಯ ಮಾಡಿದ್ರು ಅಂತ ಬರೀತಾ ಇದ್ದಾರೆ ಯಾಕೆ ಇಲ್ಲ ನಮಗೆ ಎಂದರೆ ಒಮ್ಮೊಮ್ಮೆ ಸಿಗುವುದನ್ನು ದಿನ ಬೆಳಗ್ಗೆ ಸಂತನಕ ಮುದ್ದು ಕೊಡ್ತಾ ಇದ್ದ ಕೊರಲಿಗೆ ಆ ಕೊರಲಿನ ಭಾಗ್ಯ ಎಂಥದ್ದು ಅಂತ ಹೇಳ್ಕೊಂಡು ದೇವತಾ ಸ್ತ್ರೀಯರೆಲ್ಲರೂ ಕೂಡ ಗೋಪಿಕ ಸ್ತ್ರೀಯರು ಅವರ ಭಾಗ್ಯ ಕೊಂಡಾಡಿದ್ದಾರಂತೆ ಆ ರೀತಿಯಾಗಿ ಭಗವಂತ ವೇಣುನಾದ ಮಾಡಿದ ಅಂದ್ರೆ ದಂತದಷ್ಟ ಕವಲಾದ ಕರಣ ನಿದ್ರಿತಾಲಿಖಿತ ಚಿತ್ರ ವಿವಾಸನ್ನ ವಾಮಬಾಹು ಕೃತ ವಾಮ ಕಪೂರೋ ಪಲ್ಲಿಗಿತ ಪುರುರಧರಾರ್ಪಿತ ವೇಣು ಕುಮಲಾಂಗುಲಿ ವಿರಾಶ್ರಿತ ಮಾರ್ಗೈರೇತಿ ಚಿತ್ರ ಮುಕುಂದ ಹೇಳ್ತಾ ಇದ್ದಾರೆ ಏನಾಗ್ತಾ ಇತ್ತು ತರ್ಹಿ ಭಗ್ನಗತಯ ಸರಿತೋ ವೈ ತತ್ಪದಾಂಬುಜರ ಜೋ ನಿಲನೀತಂ ಆಮೃಷನ್ ಪಯ ಶಿವ ಬಹು ಪುಣ್ಯ ಪ್ರೇಮ ಚೇಪಿತ ಭುಜಾಹೃತ ವೇಗ ಆದ್ದರಿಂದ ಆ ಭಗವಂತನ ವೇಣನಾದಿ ಕೇಳಿದ ಬರಬೇಕು ಆವಾಗ ಕೃಷ್ಣ ಪರಮಾತ್ಮ ಆ ಎಲ್ಲ ಗೋಪಿಕಾಸ್ತ್ರೀಯ ಜೋಡಿ ಹುಣ್ಣಿಮೆಯ ರಾತ್ರಿಯಲ್ಲಿ ಯಮುನಾನದಿಯ ದಂಡೆಯ ಮೇಲೆ ಮಳೆಗಿನ ಉಸುಕಿನ ರಾಶಿಯ ಮೇಲೆ ಅಲ್ಲೇ ರಸಕ್ರೀಡೆಯನ್ನು ಆಡ್ತಾ ಇರಬೇಕು ರಸಕ್ರೀಡಾ ಆಡೋ ಕಾಲಕ್ಕೆ ಒಬ್ಬೊಬ್ಬರ ಗೋಪಿಕಾಸ್ತ್ರೀಯರ ಸುತ್ತ ಎಡಕ್ಕೆ ಬರಕ್ಕೆ ಕೃಷ್ಣ ಪರಮಾತ್ಮ ಮಂಗನಾ ಮಂಗನಾ ಮಂತರೇ ಮಾಧವು ಮಾಧವಂ ಮಾಧವಂ ಅಂತರೇ ಚಂದನ ಒಬ್ಬ ಮಂಗನಾ ಮಂಗನಾ ಗೋಪಿಕಾಸ್ತ್ರೀಯರ ಎಡಕ್ಕೊಬ್ಬ ಕೃಷ್ಣ ಹೆಂಗೊಬ್ಬ ಕೃಷ್ಣ ಒಂದೊಬ್ಬ ಕೃಷ್ಣ ಅವರಿಗೆಲ್ಲನೂ ಸೊಕ್ಕು ಸೊಕ್ಕು ಅಂತಂತಾರೆ ಲಘುವೇ ಸೊಕ್ಕು ಬರ್ತದೆ ಕೆಲ ಕೆಲವರಿಗೆ ಯಾರ್ಯಾರಿಗೆ ಸೊಕ್ಕು ಬರ್ತದ್ರೆ
ಪಂಡಿತರಿಗೆ ಪಾಂಡಿತ್ಯ ಭಾಳ ಬಂತು ಅಂದ್ರೆ ಸಕ್ಕ ಬರ್ತದಂತೆ, ಹೆಣ್ಮಕ್ಳಿಗೆ ಗಂಡ ಬಹಳ ಅಚ್ಚ ಮಾಡಲ ಅಂದ್ರೆ ಸಕ್ಕ ಬರ್ತದಂತೆ. ನಮ್ಮ ರೂಪ ನೋಡ್ಯಾರ್ರಿ ಇವರು, ನನ್ನ ಕಣ್ಣೆ ನನ್ನ ಬಣ್ಣೆ ನನ್ನ ಇದು ಬಿನ್ನಣೆ ಅದಕ್ಕೆ ಹುಚ್ಚಾಗ್ಯಾರ್ರಿ ಇವರು. ಅವರು ಕೂಡ ಗಂಡ ಗಂಡ ಹತ್ತಿರ್ತದ ಅದನ್ನ ಭಾಗ್ಯ ಅಂತ ತಿಳ್ಕೊಂಡು ಬಿಡ್ತಾರೆ. ನಮ್ಮ ರೂಪಕ್ಕೆ ಹುಚ್ಚಾಗಿದ್ರಿ ಇದು ಹೆಂಗ ಬೆಂಗ ತಿರುಗಾಡ್ತದೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರಂತ. ಅವ್ರಿಗೂ ಬಂದು ಪಾಪ ಅವರು ಹೆಂಗ ಸರ್ ನೋಡ್ರಿ, ಅವ್ರಿಗೆ ಗರ್ವ ಬಂತು. ಕೃಷ್ಣಂದ ನಾವಿಲ್ಲಿ ಉಪಯೋಗ ಇಲ್ಲ ಅಂದ. ದೇವರು ಬರಬೇಕಾದ್ರೆ ಸ್ವಾಮಿಗಳು ಬರಬೇಕಾದ್ರೆ ಸ್ವಚ್ಛ ನರಾಗಿರ್ಬೇಕಿಲ್ರಿ, ಅಲ್ಲಿ ಅವ್ರಿಗೆ ಆಸನ ಹಾಕ್ಬೇಕಿಲ್ರಿ, ಅಲ್ಲಿ ಬಂದು ಮಹಾರಾಜ ಕೂತಾರ ಅಂದ್ರೆ ನಮ್ಮ ಜನ್ಮ ಉದ್ಧಾರ ಆಗಿದೆ ಅಂತ ತಿಳ್ಕೊಂಡರ್ಥ. ಸಕ್ಕಿ ತೀರ್ಥ ಬಂದಾರ ಅಂತ ತಿಳ್ಕೊಂಡರ್ಥ ಮಹಾರಾಜ. ಅಥವಾ ಶುಕಾಚಾರ್ಯನೇ ಇದನ್ನ ಕೇಳೋಣ ಅಂತ ಬಂದಾರ ಏನು ಏನ್ ಹೇಳ್ತಾನೆ ಬ್ರಾಹ್ಮಣ ಎಂಬತ್ತು ಮುದುಕ ಹೇಳ್ತಾನೆ ಸ್ವಲ್ಪ ತಿಂದು ನಾವು ತೇಳೋಣ ಅಂತ ಬಂದಾರ ಅವರು ಮಹಾರಾಜ ಶುಕಾಚಾರ್ಯ. ಆ ಹೆಣ್ಮಕ್ಕಳಿಗೆಲ್ಲ ಸ್ವಲ್ಪ ಗರ್ವ ಬಂತು. ದೇವರಂದ ನಾ ಇದ್ದು ಉಪಯೋಗಿಲ್ಲ ಅಂತ ತಕ್ಕನೊಳಗೆ ಪರಮಾತ್ಮ ಅದರ್ಶನಾಗಿ ಬಿಡ್ತಾ ಇದ್ದಾರೆ. ಅಯ್ಯೋ ಎಷ್ಟು ರೀತಿಯಾಗಿ ನಾವು ಎಂಥ ಚಂದಾಗಿ ರಸಕ್ರೀಡವನ್ನ ಆಡ್ತಾ ಇದ್ದೇವೆ. ಎಲ್ಲಿ ಹೋಗ್ಬಿಟ್ಟ ಹುಡುಗಿಯಾರು ಕೊಟ್ಟು ಹೊಂಟರು ಕೃಷ್ಣನ ಹೆಜ್ಜೆ ಗುರ್ತಿಸಿಕೊಳ್ತಾರೆ. ಮುಂದೆ ಮುಂದೆ ಹೆಜ್ಜೆ ಹೋಗುವುದರೊಳಗೆ ಜೋರು ಜೋರು ಹೆಜ್ಜಿದ್ದು ಅದಕ್ಕೆ ಯಾವಾಗಿನೂ ಒಬ್ಬ ಕೃಷ್ಣನ ಓಡಿಸಿಕೊಂಡು ಕರ್ಕೊಂಡು ಹೊಂಟ ನಮ್ಮನ್ನು ಬಿಡಿಸಿ ಆ ಹೆಣ್ಮಗಳನ್ನ ಬರೀತಾ ಅಂತ ಹೋಗ್ತಾ ಇದ್ದಾರೆ. ಮುಂದೆ ಎರಡು ಹೆಜ್ಜೆ ಜೋರು ಹೆಜ್ಜೆ ಹೋಗಿ ಒಂದ ಹೆಜ್ಜೆಯಾಗಿತ್ತು ಅದು ಉಸುಕಿನೊಳಗೆ ಇನ್ನೂ ಹೂಳಿದಂಗ ಆಳವಾಗಿ ತೆರೆಗೆ ಊಳಿದಂಗ ಯೋಗಾತ ತುಂಬ. ಯಾಕೆ ಇಟ್ಟೊತ್ತನಿಗೆ ಇಬ್ರು ಹೊತ್ತಿದ್ರು, ಈಗ ಹಾಕಿ ನಾನು ಹೊತ್ಕೊಂಡು ಹೋಗು ಅಂದ್ರೆ ಕಾಣಿಸ್ತದ. ಇದು ಹೊತ್ತಿದ್ದಾರೆ ಹೊತ್ತಿದ್ದಾರೆ ಹೆಜ್ಜೆ ಇಟ್ಟಿದ್ದಾರೆ. ಆದ್ರಿಂದ ಆ ಹೆಜ್ಜೆ ಒಳಗೆ ಯಾಕೋ ಆಳವಾಗಿ ಮೂಡಿವೆ. ಇನ್ನೂ ಸಂಕಟ ನಮಗಿಲ್ಲ ಅಂದ್ರೆ ಅದು ಸಂಕ ಅಂದ್ರೆ ಇನ್ನೊಬ್ಬರಿಗೆ ಅದಾದ್ರೂ ಸಂಕಟ ಮಾಡಿ ಅದಕ್ಕೆ ಭಾಗವತ ಹೇಳ್ತಾ ಇದ್ದಾರೆ. ಯಾರು ಕೇಳ್ಬೇಕು ಅದನ್ನ ಅದ್ರ ಹೇಳ್ತಾ ಅದನ್ನ ಮಾಡಿ ಕೇಳ್ಬೇಕಾದ್ರೆ ಮಚ್ಚರ ಇರಬಾರದು. ಅದಕ್ಕಾಗಿ ಅವ್ರು ಅಮಚ್ಚರಿ ಬಂತು. ಅಚ್ಚರಿ ಬಂದ್ಮೇಲೆ ಅದನ್ನೇ ಹೋದ್ರು ನಂಗ್ರೆ ಎಲ್ಲಿ ಹೋಗ್ಯಾರ ಕೃಷ್ಣ ಅಂತ ಹಿಡ್ಕೊಂಡು ಹುಡುಕಾಡ್ಕೋದ್ರು ಹುಡುಕಾಡ್ಕೋದ್ರು. ಆಕಿನೂ ಅಲ್ಲೇ ಕೋಪ ಕೂತ್ಕೊಂಡು ಬಿಟ್ಟಿದ್ರು, ಹಳ್ಳಿ ಕಟ್ಟಿಬಿಟ್ಟಿದ್ರು. ಎಲ್ಲ ಕೃಷ್ಣನನ್ನು ಓಡಿಸಿಕೊಂಡು ಬಂದು ಕರ್ಕೊಂಡು ಬಂದು ನಮ್ಮನ್ನು ಬಿಡಿಸಿಕೊಂಡು ಬಂದು ನೀನು ನೀ ಯಾಕೆ ಹೋಗ್ತೀಯ ಅಂತ ಹೇಳ್ಕೊಂಡು ಕೇಳಿದ್ರು. ಹುಡುಗರು ನಾನೇನು ಸನ್ನೆ ಮಾಡಿದೆ ಅಕ್ಕಿನೇ ರಾಧಾ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ನಾನೇನೋ ಬಿಡಿಸ್ಕೊಂಡು ಬಂದೆ, ಕೃಷ್ಣ ಸನ್ನೆ ಏನು ಮಾಡಿದೆ, ನಾವು ಹೋಗೋಣ ನಡ್ರಿ ಅಂತ ತಿಳ್ಕೊಂಡು ಬಂದೆ, ನಿಮ್ಮನ್ನೆಲ್ಲ ಬಿಟ್ಟು ಬಂದ ಕರ್ಕೊಂಡು ಬಂದೆ. ನನಗನಿಷ್ಟು ಎಷ್ಟು ಮಂದಿ ಗೋಪಿಕಾಸ್ತ್ರೀ ಇದ್ದಾರೆ, ಅವ್ರನ್ನ ಬಿಟ್ಟು ನನ್ನ ಜೋಡಿನ ಬರ್ಬೇಕಾದ್ರೆ ನಾವು ಆಶ್ಚರ್ಯವಿ. ನಾವ ರೂಪವತಿ ನನ್ನ ಹುಚ್ಚಾಗ್ಯಾನ ಕೃಷ್ಣ ಹಂಗಾರಾಗ ನನ್ಮೇಲೆ ಅಂದ್ರು ಎಲ್ಲ ನಾವಿಬ್ರು ಕೂಡ ಬಂದೀವಿ. ಆಮೇಲೆ ಕೃಷ್ಣ ಕಾಣಿಸೋತವ ನಾನು ಎಟ್ಕೊಂಡು ಹೋಗು ಹೊತ್ಕೊಂಡು ಹೋಗು ಕರ್ಕೊಂಡು ಹೋಗು ಅಂತ ಹೇಳಿದೆ. ಆಗ್ಲೇ ಅಂದ ಕೃಷ್ಣ ನೋಡ್ ಭಕ್ತ ಮಾಡ್ತಿದ್ದು ಏನಂತ ಮೊದಲು ನೋಡ್ ಮಾಡ್ತಾ ಇದ್ದಾನೆ. ನನ್ನ ಹೊತ್ತ ನನ್ನ ಎತ್ತಿದ ನಾನು ಕೂತ್ಕೊಂಡೆ, ನನಗೆ ಭಾರಿ ಗರ್ವ ಬಂದು ಹೋಯ್ತು. ಇಷ್ಟೆಲ್ಲ ಸ್ತ್ರೀಯನ್ನು ಬಿಟ್ಟು ನನ್ನ ಹತ್ತಿರ ನಾ ಹೇಳಿ ಕೇಳ್ತಾ ಇದ್ದಾನೆ ಅಂತ ಗರ್ವ ಬಂತು. ಎಷ್ಟಮ್ಮ ಸ್ವಾಮಿ ದರ್ಶನ ಆಗಿಬಿಡ್ತಾ ಇದ್ದಾನೆ. ಅದಕ್ಕೆ ಕತ್ಕೊಂಡು ಕೂತು ಕತ್ಕೋತು ಕೂತ್ಕೊಂಡಿದ್ದೇನೆ ಅಂತ ಹೇಳಿದ್ಲು. ನಾವಾಗ ಹಂಗ ನಡಿಯಮ್ಮ ನೀನು ನಮ್ಮ ಸಮಾನ ಸ್ವರೂಪ ಆದ್ದರಿಂದ ಅವಾಗೆ ಹೇಳಿದ್ಮೇಲೆ ಅವಾಗ ಅವರೆಲ್ಲರೂ ಕೂಡ ಜಯ ತಿ ಅಖಂಡವಾಗಿ ಭಗವಂತನ ಧ್ಯಾನ ಮಾಡ್ತಾ ಇದ್ದಾರೆ. ಸುಸ್ವರಂ ರಾಜನ್ನ ಕೃಷ್ಣ ದರ್ಶನ ದಾನಸ ದಾಸಾಮ ಅವರ ದರ್ಶನವನ್ನ ರೋದನ ಮಾಡಿದ್ದಾರೆ. ಶುಕ್ರಾಚಾರ್ಯ ಹೇಳ್ತಾ ಇದ್ದಾರೆ ಅವರು ರೋದನ ಹೆಂಗ್ ಮಾಡಿದ್ರಿ, ಸುಸ್ವರವಾಗಿ ರೋದನ ಮಾಡಿದ್ರು. ಜಗತ್ತಿನ ರೋದನ ಯಾರು ಸುಸ್ವರ ಮಾಡ್ತಿರ್ತಾರೆ? ಹೌದು, ಬಹಳ ಒಳ್ಳೆ ಸಮವಾಗಿದ್ದಾರೆ. ಅಂತೆಂತ ಗವರ್ಗರ ಹತ್ರ ಸಹಿತ ಸುಸ್ವರ ಆಗೋದಿಲ್ಲ. ಶುಕಾಚಾರ್ಯ ಹೇಳ್ತಾ ಇದ್ದಾರೆ ಗೋಪಿಕಾಸ್ತೇವರತ್ರಿ ರುರುದು ಸುಸ್ವರಂ ರಾಜನ್ನ. ಯಾಕೆ ಕೃಷ್ಣ ದರ್ಶನದ ಕೃಷ್ಣ ದರ್ಶನದ ಅನುಸರಾಗಿ ಹತ್ರ ಅರು ಸಹಿತ ಸುಸ್ವರ ಆಗ್ತದಂತ. ಆದ್ದರಿಂದ ಇಷ್ಟೆಲ್ಲ ಮಂದಿ ಸತ್ತಾರೆ, ಯಾರು ಸತ್ತಾರೆ ನೀವು ಕೂತಾರೆ ಇಲ್ರಿ, ಹಂಗಾರೆ ಏನಾಗಿದ್ರಿ, ಯಾರು ಸತ್ತಿಲ್ರಿ, ಹಂಗಾರೆ ಮಂದಿ ಕೂಡಾರಿ, ನಾನು ಹೆಂಗ್ ಸಂಗೀತ ಪ್ರಾಕ್ಟೀಸ್ ಮಾಡ್ತಾರ್ರಿ ಅದಕ್ಕೆ ಕೇಳಿಸ್ತಾರ ಅಂತ ಹೇಳಿದಂತ.
ಸುಸ್ವರವಾಗುವುದಿಲ್ಲ. ಸುಸ್ವರವಾಗಿ ಸಂಗೀತ ಕಲಾಚಿತ ಅತ್ಯಂಗಾದರಾಗಬಹುದು. ಆದ್ದರಿಂದ ಆ ಗೋಪಿಕಾಸ್ತು ಗುರುದೂರು ಸುಸ್ವರಮ್ಮ ರಾಜನ್ನ ಕೃಷ್ಣ ದರ್ಶನ ಲಾಡ ಅದು ಮುಖ್ಯ. ಕೃಷ್ಣ ದರ್ಶನ ಲಾಡಸ ಉತ್ಸುಕ ಆದರೆ ಆಸಾಂ ಅತಾಸಾಂ ಮಾಲೆ ಭೂಚೌರಿ ಸ್ಮಯಮಾನ ಮುಖಂಭುಜ ಪೀತಾಂಬರದರ ಸಗ್ವಿ ಸಾಕ್ಷಾನ್ ಮನ್ಮಥ ಮನ್ಮಥ. ಪರಮಾತ್ಮ ಅಲ್ಲಿ ಪ್ರಾದುರ್ಭೂತನಾಗಿ ಅವರಿಗೆ ದರ್ಶನವನ್ನು ಕೊಟ್ಟು ಅವರು ಸಂತೋಷವನ್ನು ಪಡಿಸ್ತಾ ಇದ್ದಾರಂತೆ. ಆದ್ದರಿಂದ ಇಂಥ ಭಗವಂತನ ದಿವ್ಯ ಕಥಾವನ್ನು ಗುರುಗಳ ಪಾದಾರ್ವಿತ ಸನ್ನಿಧಿಯಲ್ಲಿ ಎರಡು ಮಾತು ಹೇಳತಕ್ಕಂಥ ಭಕ್ತಿಯನ್ನು ಒದಗಿಸ್ತಕ್ಕಂಥ ಈ ದೇಸಾಯದ ಕುಟುಂಬದವರಿಗೆ ಸಲ್ಲಿಸಿ ಅದಕ್ಕಾಗಿ ಒಂದು ಎರಡು ನಿಮಿಷ ಎರಡು ಮಾತು ಸ್ವಾಮಿಗಳು ಎರಡು ನಿಮಿಷ ಸ್ವಾಮಿಗಳು ಬಂದಿದ್ದಾರೆ. ಆದ್ದರಿಂದ ಎರಡು ಮಾತು ಅವರು ಹೇಳ್ತಾ ಇದ್ದಾರೆ. ಇವೆಲ್ಲರೂ ಕೂಡ ಆದರದಿಂದ ಶ್ರವಣ ಮಾಡಿ ಹೇಳ್ತಾ ಇದ್ದಾರೆ. ಚುಕ್ಕಮುಖ ಅಮೃತದ್ರವ ಸಂಯೋತಂ ನಮ್ಮ ಮುಖವನ್ನು ಮುತ್ತದ್ರವ ಸಂಯೋತಂ ಅವರ ಅಮೃತದ್ರವ ಸಂಯೋತಂ ತೋಕೊಂಡು ಉದ್ದಕ್ಕನಾಗಬೇಕು ಅಂತ ಹೇಳಿ ಕೈಲಾಸ ತಂದಿ ಮನೆಯಲ್ಲಿ ಉತ್ಸವವನ್ನು ಹೊರಟಿವಿ ಅಂತ ಮಂತ್ರ. ಅದನ್ನು ನೋಡಿ ನೀವು ಏನ್ ಸ್ವಾಮಿ ಮಾಡ್ತಾ ನೀವು ಹೋಗಿ ಏನ್ ತಪ್ಪು ಸ್ವಾಮಿ ಅಪ್ಪನ ದುಡ್ಡುಕೊಂಡ ಮಂತ್ರ ಆ ಮಂತ್ರ ಕಳಿಸಿಲ್ಲವ ಅಂತ ಅವನಿಗೆ ಕೂತು ನೀವು ಅಂತ ಹೇಳ್ಬಾರ್ದು ಅಂತ ಏನ್ ಹೇಳ್ತಾ ಈ ಸ್ಥಾನಕ್ಕೆ ನೀವು ಎಂದೆಂದು ಆ ಮಂತ್ರ ಬಿಡ್ಬಾರ್ದು. ಸಚಿನ್ ಮಾಡ್ತೀವಿ ಯಾರೋ ದೇಹದಾತ ಪಿತಾಮೇ ಅದು ಗಂಜಿ ಪಥ ದಿನ ಹೋಗ್ಬೋದು ಗಂಜಾದ ಪರಮಾವನ್ ಮತ್ತು ಮಜ್ಜಿ ಹೋಗ್ಬೇಕು ನೀವು ಆ ಪತ್ರ ಹಾಕು ನಿಮ್ಗೆ ಹೋಗ್ಬೋದು ನೀವು ಕೇಳಿ ಅದು ಸುದ್ದಿ ಕೇಳಿ ಸಾಕು ಹಾಗೆ ನಮ್ಮ ಪತ್ರ ನಿಮ್ಗೆ ಹೇಳಿ ನಮ್ಮ ಅಮ್ಮ ಜೋಡಿ ಹೇಳ್ತಾ ದೇಹದಾತ ಅದು ನಿಮ್ಜಾದಾತ ಅಂದ್ರೆ ದೇಹದಾತ ಅಂತ ಗಂಜಾದಾತ ಅದು ಧನದಾತ ಇಷ್ಟವರೆಗೆ ಐದು ಮಂದಿ ಇದ್ದಾರೆ ಅದಕ್ಕೆ ನೀವು ಬೇರೆ ಹಂಗೆ ಹೇಳ್ಕೊಂಡು ಈಗ ಅವ್ನು ಪತ್ರ ಹಾಕಿಟ್ಟು ಹೋಗಿ ನೀವು ಹಾಕಿ ಹೋಗಿ ನಾವು ಹೋಗಿ ಎಂದು ಹೋಗಿ ಈ ಪ್ರಾರವಾಗಿ ಏನಿದ್ರು ಪಾನ್ ಸಂದ್ರ ಸಭಾ ನಡೆಯಿತು ಏನು ಮೂಲ ಕಾಲ ಕಾಶಿಬಿಟ್ಟ ಅದಕ್ಕೆ ಎಂತ ಕ್ಯಾಲೆ ದೇಹದ ಈ ಪ್ರಾರವಾಗಿ ಅಷ್ಟು ಭಗವದ್ಭಕ್ತಿಯಿಂದ ಇಂಥ ಭಗವತ್ ಕಥಾ ಕೇಳ್ತಕ್ಕಂಥ ಅದು ಪ್ರಗತಿ ಪ್ರತಿ ಭಕ್ತಿ ಎಷ್ಟದು ಅದನ್ನು ಇಷ್ಟ ಪಾತ್ರ ಹೋಗಿ ಈ ಪ್ರಾರವಾಗಿ ದೇಹ ಪ್ರಾರ ಮಾಡಿದ್ದಾಳೆ ಅಂತೂ ಈ ಮುಂದಿನ ಕಥಾ ಎಲ್ಲ ವಿಶೇಷ ಇರುತ್ತದೆ. ಮಿಷನ್ ಕೇಂದ್ರ ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಗೊಂಡಸ ಪುಂಡರೀಕಾಕ್ಷ ಧೈರ್ಯ ಮಂಗಳಂ ಗುರು ರಾಮಾಯ ಶಾಶ್ವತ ಹರಿಯರ
ಕಾರ್ಯಕ್ರಮ